ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದರು ನಮ್ಮ ರಕ್ಷಕರು ಒಡೆಯನಗಿನಂತ ಯೇಸು ಕ್ರಿಸ್ತನಂದರು ವಂದನೆಗಳು ಸಲ್ಲಿಸುತ್ತ ದೇವರೊಂದು ಪ್ರೀತಿ ಕಾರಣ ಕೃಪೆಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ನಮ್ಗೆ ಕೊಟ್ಟಿರೋ ಕೃಪೆ, ಅದಕ್ಕಾಗಿ ಸ್ತೋತ್ರಗಳನ್ನು ಹಾಕ್ತೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗೆ, ನಾವು ಕಳೆದ ಒಂದು ವಾರಗಳಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ ಅನೇಕ ಒಂದು ಭಾಗಗಳು ನೋಡಿದ್ರಿ. ಮುಖ್ಯವಾಗಿ ಕಳೆದ ವಾರದಲ್ಲಿ ಹೆಂಗೆ 666 ಅಂತ ಎಣಿಸೋದು ಅಂತ ನೋಡಿದ್ರೆ, 666 ಮುಂದೆ ಯಾವುದೋ ಬಾರ್ ಕೊಡಲ್ಲ, ಅಥವಾ 666 ಮುಂದೆ ಯಾವುದೋ ಒಂದು ಲಿಟ್ರಲ್ ಆಗಿರುವಂತಹ ಸೀಲ್ ಎಂಬುದು ತಲೆ ಮೇಲೆ ಹೊಡಿತಾರೆ ಕೈ ಮೇಲೆ ಹೊಡಿತಾರೆ ಅಂತಲ್ಲ. 666 ಅಂದ್ರೆ ಸತ್ಯವೇದ ವಾಕ್ಯದಲ್ಲಿ ಹೇಳ್ತಾರೆ ಅದು ಮೃಗದ ಹೆಸರನ್ನು ಸೂಚಿಸುವಂತ ಅಂಕಿ ಆಗಿದೆ. ಏನು ಬುದ್ಧಿ ಇರೋನ್ ಏನ್ ಮಾಡ್ಲಿ ಅದನ್ನ ಲೆಕ್ಕಿಸಲಿ ಅಂತ ಪ್ರಕಟಣೆ 13 ಇದೆ, ನಮ್ಗೆ ಬಹು ಸ್ಪಷ್ಟ ಕೊಟ್ಟಿರೋ. ನಾವು ಕಳೆದ ವಾರ ಲೆಕ್ಕ ಹಾಕ್ಬಿಟ್ಟು ನೋಡಿದ್ರಿ ಅದು ಏನ್ರಿ, ಈ ಒಂದು ಪೇಪರ್ಸಿ ಸಿಸ್ಟಮ್ ಪೋಪಿನ ಆಡಳಿತಕ್ಕೆ ಮುಖ್ಯವಾದ ಒಂದು ಒಂದು ಬಿರುದು ಏನಾಗಿದೆ, ಇದೆ ಒಂದು ಟೈಟಲ್ ಇದೆ, ಅದು ಪೋಪಿನ ಕಿರೀಟದ ಮೇಲೆ ಏನಾಗಿದೆ ಇಟ್ಟಿದ್ದೆ ಅಂದ್ರೆ ಅದ್ಯಾವ್ದಪ್ಪ ಅಂದ್ರೆ ವಿಕಾರಿಯಸ್ ಫಿಲಿಡಿ, ಅಂದ್ರೆ ವಿಕಾರಿಯಸ್ ಫಿಲಿಡಿ ಅಂತ ಅಂದ್ಬಿಟ್ಟು ಅದನ್ನ ರೋಮನ್ ಕನ್ವರ್ಟ್ ಮಾಡಿದ್ರೆ ನಮ್ಗೆ 613 ಏನಾಗ್ತಾರೆ ಬರ್ತದೆ. ಸೊ ಅದ್ರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂತಂದ್ರೆ, ಈ 666 ಅಂದ್ರೆ ಏನ್ರಿ, ಕ್ರಿಸ್ತ ವಿರೋಧಿಯ ಒಂದು ಸಂಖ್ಯೆ ಅಂದ್ರೆ ಅದು ಪೇಪರ್ ಸಿಸ್ಟಮ್ ಏನ್ ಮಾಡೋದು ಸೂಚನೆ ಮಾಡೋದಾಗಿದೆ. ಅಂದ್ರೆ ಈ ತಲೆ ಮೇಲೆ ಮುದ್ರೆ ಹಾಕೋದು ಕೈ ಮೇಲೆ ಮುದ್ರೆ ಹಾಕೋದು ಏನಪ್ಪಾ ಅಂದ್ರೆ, ನಾವು ಸಂಸ್ಥೆಗಳಿಗೆ ನಾವು ಸಹಾಯ ಮಾಡಿದ್ರೆ ಅಥವಾ ನಾವು ಅದಕ್ಕೆ ಕಾಣಿಕೆ ಕೊಟ್ಟ ಅಂದ್ರೆ ಇಂಥ ದುರ್ಬೋಧನೆಗಳು ತುಂಬಿದ ಸಭೆಗಳಿಗೆ, ಅವಾಗ ಏನ್ ಮಾಡೋದು ಅಂದ್ರೆ ನಾವೇ ನಮ್ಮ ಕೈಗೆ ಏನ್ ಮಾಡೋದು ಮುದ್ರೆ ಹಾಕೊಂಡಂಗೆ ಅಲ್ವರ. ಯಾಕಂದ್ರೆ ಕ್ರಿಸ್ತ ವಿರೋಧಿ ಅಂತ ಹೇಳ್ಬೇಕಾದ್ರೆ ಇದು ಬರೀ ಏನ್ರಿ ರೋಮನ್ ಕ್ಯಾಥೋಲಿಕ್ ಸಂಸ್ಥೆಗಳು ಮಾತ್ರ ಅಲ್ಲ, ಲೋಕದಲ್ಲಂತ ಎಲ್ಲಾ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ಕೂಡ ಏನಾಗಿದೆ ಗೊತ್ತೋ, ಅದು ಸೇರಿದೆ. ಯಾಕೆ ಅಂತಂದ್ರೆ ಇಲ್ಲಿ ರೋಮನ್ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಗೆ ಒಂದೇ ವ್ಯತ್ಯಾಸ ಇರೋದು, ವಿಗ್ರಹಾರಾಧನೆ ಇವ್ರು ಮಾಡ್ತಾರೆ ಇವ್ರು ವಿಗ್ರಹಾರಾಧನೆ ಮಾಡಲ್ಲ. ಅದು ಬಿಟ್ರೆ ಮಿಕ್ಕಿದ ಎಲ್ಲಾ ಬೋಧನೆಗಳು ಡಿಟ್ಟೋ ಡಿಟ್ಟೋ ಸೇಮ್ ಅಲ್ವರ. ಸೊ ಕ್ರಿಸ್ತ ವಿರೋಧಿ ಅಂತ ನೋಡಿದ್ರೆ ಇಲ್ಲಿ ಬೋಧನೆಗಳಿಗೆ ವಿರುದ್ಧವಾಗಿ ಕ್ರಿಸ್ತನ ಒಂದು ಸತ್ಯವೇದದಲ್ಲಿ ಇರುವಂತಹ ಬೋಧನೆಗೆ ವಿರುದ್ಧವಾಗಿ ಯಾರು ಮಾಡ್ತಾರೋ ಅವ್ರಿಗೆ ಕ್ರಿಸ್ತ ವಿರೋಧಿ ಅಂತ ಹೇಳೋದು. ಅಂದ್ರೆ ಈ ಕ್ರಿಸ್ತ ವಿರೋಧಿ ಎರಡೂ ಏನಂತಾರೆ ಇನ್ಕ್ಲೂಡ್ ಆಗ್ತದೆ ಅಂತ ನಾವು ಏನ್ ಮಾಡ್ತೀವಿ ಕ್ಲಿಯರ್ ಆಗಿ ನೋಡ್ತೀರಿ ಅದರ. ಆಮೇಲೆ ಈ ಒಂದು ಬೋಧನೆಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಬೋಧನೆಗಳಿಗೆ ನಮ್ಮ ಒಂದು ಮನಸ್ಸನ್ನ ಕೊಟ್ರೆ ಏನಪ್ಪಾ ಮಾಡ್ದಂಗೆ ಅಂತಂದ್ರೆ, ನಾವು ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋಗ್ಲೆ ಈ ಒಂದು ಏನ್ರಿ ನಮ್ಮ ನೆತ್ತಿ ಮೇಲೆ ನಾವೇನ್ ಮಾಡ್ದಂಗೆ ಈ 666 ಮುದ್ರೆ ಹಾಕೊಂಡಂಗೆ ಅಂತ ಅಂದ್ರ ತಂದೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗ್ಲೆ. ಇವತ್ತು ನಾವೇನಪ್ಪಾ ಮಾಡಂದ್ರೆ ಈ ಒಂದು ಕ್ರಿಸ್ತ ವಿರೋಧಿ ಬಗ್ಗೆ ಪ್ರಕಟಣೆ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ಚಿತ್ರೀಕರಣ ನಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಚಿತ್ರಗಳ ರೂಪದಲ್ಲಿ, ಅದೇ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಚಿಹ್ನೆಗಳ ರೂಪದಲ್ಲಿ ನಮಗೆ ಪ್ರಕಟಣೆ 12ನೇ ಅಧ್ಯಾಯ ಮಾಡೋಣ ನಮ್ಗೆ ಚೆನ್ನಾಗಿ ಕೊಟ್ಟಿದೆ. ನಾವೇನ್ ಮಾಡೋಣ ಪ್ರಕಟಣೆ 12ನೇ ಅಧ್ಯಾಯ ನಾವೇನ್ ಮಾಡೋಣ ಇವತ್ತು ನಾವು ಸ್ವಲ್ಪ ಏನ್ ಮಾಡೋಣ ನಾವು ಧ್ಯಾನ ಮಾಡೋಣ ಅದರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಾದ್ರೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನಾವು ಏನ್ ಮಾಡೋಣ ಓದೋಣ ನೋಡಿರ್ತೀನಿ. ಪ್ರಕಟಣೆ 12ನೇ ಅಧ್ಯಾಯ ವಾಕ್ಯ 1 ಮತ್ತು 2 ಓದ್ತೀರಾ ಯಾರಾದ್ರು? ರೆವಲ್ಯೂಷನ್ 12:1-2. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ನೋಡೋಣ ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇ ನೋಡ್ಬೇಕು ಒಂದೇ ನೋಡ್ಕೊಳ್ಳೋಣ ಇಷ್ಟ. ಅದರಲ್ಲಿ ಪರಲೋಕದಲ್ಲಿ ಒಂದು ಲಕ್ಷಣ ಕಾಣಿಸ್ತು, ಒಂದು ಸ್ತ್ರೀ ಸೂರ್ಯನ ಧರಿಸ್ಕೊಂಡು ಚಂದ್ರ ಮೇಲೆ ನಿಂತ್ಕೊಂಡು ತಲೆ ಮೇಲೆ 12 ನಕ್ಷತ್ರಗಳನ್ನ ಕಿರೀಟ ಐತಂತೆ. ಹಂಗೇ ನೋಡ್ತಾ ಇರ್ಬೇಕ್ರೆ ಒಂದು ಇನ್ನು ಮಗನ್ನ ಏನ್ತಾರೆ ಹೆರುತ್ತಾ ಪ್ರಸವೇದನೆ ಪಡ್ತಾ ಇದ್ಲಂತೆ. ಏನಪ್ಪಾ ಅಂದ್ರೆ ಪರಲೋಕದಲ್ಲಿ ಪ್ರೆಗ್ನೆಂಟ್ ಬೇರೆ ಆಗ್ತಾರಾ? ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತ ಪರಲೋಕದಲ್ಲಿ ಏನಿಲ್ಲ, ಮದ್ವೆನೂ ಇಲ್ಲ, ಮದುವೆ ಮಾಡ್ಕೊಡೋದಿಲ್ಲ. ಹಂಗಿರ್ಬೇಕಾದ್ರೆ ಹೆಂಗೆ ಪರಲೋಕದಲ್ಲಿ ಇವರು ಗರ್ಭಿಣಿ ಆಗ್ಬಿಟ್ರು ಅಲ್ವರ? ಆಕ್ಚುಲಿ ನೋಡ್ಬೇಕಾರೆ ಏನ್ರಿ ಇದು ಲಿಟ್ರಲ್ ಆಗಿರೋಂಥ ಪರಲೋಕ ಅಲ್ಲ ಅಲ್ವರ. ಇಂಗ್ಲೀಷ್ ಅಲ್ಲಿ ದೇರ್ ಇಸ್ ಗ್ರೇಟ್ ವಂಡರ್ ಇನ್ ಹೆವೆನ್ ಅಂತ ಬರ್ತಾರೆ. ಬೈಬಲ್ ಅಲ್ಲಿ ಹೆವೆನ್ಸ್ ಅಂತ ಹೇಳ್ಬೇಕಾದ್ರೆ 3 ಅರ್ಥಗಳು ಬರ್ತಾರೆ. ನಾವು ಫಸ್ಟ್ ಮೊದಲನೇ ಕ್ಲಾಸ್ ಅಲ್ಲಿ ಓದಿದ್ರಿ ಎಲ್ಲ, ಸ್ಟಾರ್ಟಿಂಗ್ ಯಾರು ಕೇಳಿದ್ರು ಅವ್ರಿಗೆಲ್ಲ ಗೊತ್ತಾಗಿದ್ದಾರೆ. ಏನ್ರಿ ಹೆವೆನ್ಸ್ ಅಂತ ಹೇಳ್ಬೇಕಾದ್ರೆ ದೇವರಿರುವಂಥ ಸ್ಥಳ ಮಾತ್ರ ಅಲ್ಲ, ಅದೊಂದು ಅರ್ಥ ಇದೆ ಪರಲೋಕದಲ್ಲಿ ನಮ್ಮ ತಂದೆ ಅಂತ. ಇನ್ನೊಂದು ಹೆವೆನ್ಸ್ ಅಂದ್ರೆ ಈ ಭೂಮಿಗೆ ಇರುವಂತ ವಾಯುಮಂಡಲಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹೆವೆನ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಭೂಮಿಗೆ ಇರುವಂತ ವಾಯುಮಂಡಲ, ಆಮೇಲೆ ಈ ಭೂಮಿಗೆ ಇರುವಂತ ವಾಯುಮಂಡಲಕ್ಕೆ ಆ ಏನ್ರಿ ಹೆವೆನ್ಸ್ ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಪರಲೋಕ ಅಂತ ಹೇಳ್ತಾರೆ. ಅವರಿಗೆ ಈ ಭೂಮಿಗೆ ಇರುವಂತ ವಾಯುಮಂಡಲದಲ್ಲಿ ಇವತ್ತು ಯಾರಪ್ಪ ಆಡಳಿತ ಮಾಡ್ತಾ ಇದ್ರೆ ಅಂತ ನೋಡಿದ್ರೆ ಸೇತಾನ ಮತ್ತೆ ಬಿದ್ದೋಗಿರೋ ದೂತರು ಹಿಂಗೆ ಕಟಕ ದೇವರು ಈ ವಾಯುಮಂಡಲ ಕಟಕರ ಇಲ್ಲಿಂದಾನೇ ಇವ್ರು ಆಳ್ವಿಕೆ ಮಾಡ್ತಾರದು ಅಲ್ವರ. ಅಂದ್ರೆ ಭೂಮಿ ಮೇಲೆ
ಕಣ್ಣಿಗೆ ಕಾಣಿಸಿದಂತ ಅದ್ಭುತವಾದಂತ ಶಕ್ತಿಗಳು ಈ ವಾಯುಮಂಡಲದಿಂದ ಏನ್ ಮಾಡ್ತಾ ಇದೆ, ಅಧಿಕಾರ ಮಾಡ್ತಾ ಇದ್ದಾರೆ. ಈ ಒಂದು ಅಧಿಕಾರ ಸ್ಥಳದಲ್ಲಿ ಒಂದು ಲಕ್ಷಣ ನೋಡದಂತೆ ಅಂದ್ರ ಏನಪ್ಪ, ಒಂದು ಸ್ತ್ರೀ ಸೂರ್ಯನ ತರ್ಸ್ಕೊಂಡು ಚತುರ್ಮೇನ ಇದಂತೆ ನಿಂತ್ಕೊಂಡಿದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದು ಲಿಟ್ರಲ್ ಆಗಿರೋದಂತಲ್ಲ. ಸ್ತ್ರೀ ಅಂದ್ರೆ ಯಾರು, ಎಷ್ಟು ಜನ ಹೇಳ್ಕೊಂಡ್ಬಿಡ್ತಾರೆ, ಮದರ್ ಇದು ಮದರ್ ಮೇರಿ. ಯಾಕೆ ಮದರ್ ಮೇರಿ ಹೋದ ನೋಡಿದ್ದೀನಿ ಎಲ್ಲಿ ಹೇಳ್ತಾರೆ ಏನಾಯ್ತಂತಂದ್ರೆ, 5ನೇ ವಾಕ್ಯ ಸಿಸ್ಟರ್, ಅದರಲ್ಲಿ 5ನೇ ವಾಕ್ಯ ಹೋದ ಸಿಸ್ಟರ್. ಅನಿಲ್ ಬ್ರದರ್ ಓದ್ಬೋದಾ? ಅದರ ಹಾಸ್ಪಿಟಲ್ ಆಗಿದ್ದಾರಂತ ಅವರು. ಹಾ ಓಕೆ ಬ್ರದರ್. ಪ್ರಕಟಣೆ 12:5 ಯಾರು ಓದ್ತೀರಾ? ದೇವದನ್ ಬ್ರದರ್, ಸ್ಯಾಮ್ಯುಯಲ್ ಬ್ರದರ್, ಮಾಯಾ ಸಿಸ್ಟರ್? ಓಕೆ ಮೋಹನ್ ಬ್ರದರ್ ನೀವು ಓದ್ಬಿಡಿ. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನ ಬಳಿಗೂ ಎತ್ತಲ್ಪಟ್ಟಿತು. ಎತ್ತಲ್ಪಟ್ಟಿತು ನೋಡ್ದ, ಇಡೀ ಜನಾಂಗವನ್ನು ಕಬ್ಬಿಣ ಕೋಲಿಂದ ಆಳ್ವಿಕೆ ಮಾಡುತ್ತ ಕೂಸನ್ನು ಎತ್ತಿತ್ತು. ಅದೇ ಯಾರು ಕೂಸು? ಯೇಸು ಕ್ರಿಸ್ತು ಅಲ್ಲರ. ಆಮೇಲೆ ಎಷ್ಟೇನೆ ಇಷ್ಟ ಅದ್ ಮುಂದಕ್ಕೆ. ಹಾ ಸರ್ ಓದ್ತೀರಾ ಇದರ? ಹ್ಮ್, ಬ್ರದರ್ ನೆಕ್ಸ್ಟ್ ವಾಕ್ಯ ಯಾವ್ದು ಹೇಳಿದ್ರೆ? ಪ್ರಕಟಣೆ 5ನೇ ವಚನ ಹನ್ನೆರಡು ಆದ್ಮೇಲೆ ಐದು 6ನೇ ವಚನ. ಬೈಬಲ್ ಓದ್ರಿ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ವೆರಿ ಗುಡ್ ನೋಡ್ರ, 1260 ದಿವಸಗಳು ಪೋಷಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರಂತೆ ಆ ಒಂದು ಸ್ತ್ರೀಗೆ ಸ್ಥಳವನ್ನು ಸಿದ್ಧ ಮಾಡಿದ್ರು. ಅದಕ್ಕೆ ಎಷ್ಟು ಜನ ಹೇಳ್ತಾರೆ ಅಬ್ದರ್ ಸ್ತ್ರೀ ಅಂದ್ರೆ ಯಾರು ಅಂದ್ರೆ ಅದೇ ಮದರ್ ಮೇರಿ. ಮದರ್ ಮೇರಿ ಯೇಸು ಕ್ರಿಸ್ತನ ಜನ್ಮ ಕೊಡ್ತಾ ಇದ್ರು. ಜನ್ಮ ಕೊಟ್ಟಿದ ತಕ್ಷಣ ಏನ್ರಿ ಸೇತಾನವನ್ನು ನಾಶ ಮಾಡೋದಕ್ಕೆ ಬಂದು ಪ್ಲಾನ್ ಮಾಡ್ತಾ ಇದ್ರು. ಅದರಿಂದ ಯೇಸು ಕ್ರಿಸ್ತ ಹುಟ್ಟಿದ ತಕ್ಷಣ ಎಲ್ಲ ಕೂತ್ಕೊಂಡ್ಬಿಟ್ರು. ಜನಾಂಗವನ್ನು ಆಳ್ವಿಕೆ ಮಾಡಂತ ಒಂದು ಕಬ್ಬನ ಕೊಡಿಟ್ಕೊಂಡಂತ ಒಂದು ಕೂಸು ಸಿಂಹಾಸನ ಕೂತ್ಕೊಂಡ್ಬಿಡ್ತು. ಮೇರಿ ಏನ್ ಮಾಡ್ಬಿಟ್ರು, ಬಿಟ್ಬಿಟ್ಟು ಓಡೋಗ್ಬಿಟ್ರು ಅರಣ್ಯಕ್ಕೆ. ನೀವ್ ಹೇಳ್ರಿ ಮೇರಿ ಯೇಸು ಕ್ರಿಸ್ತನು ಜನ್ಮ ಕೊಟ್ಟಿದ ತಕ್ಷಣ ಬಿಟ್ಟು ಓಡೋದ್ರ, ಬಿಟ್ಟು ಓಡೋದ್ರಾ? ಇಲ್ಲ ಇಲ್ಲ. ಇಲ್ಲ ಯೇಸು ಕ್ರಿಸ್ತನ ಜೊತೆಗೆ ಇದ್ರಲ್ಲ ಅಂದ್ರ ಇವಾಗ ಯೋಚನೆ ಮಾಡ್ರಿ ಇದ್ದೀನಿ. ಯೇಸು ಕ್ರಿಸ್ತ ಹುಟ್ಟಿದ ತಕ್ಷಣ ಇಡೀ ಜನಾಂಗವನ್ನು ಆಳ್ವಿಕೆ ಮಾಡತ್ರ ಸಿಂಹಾಸನ ಕೂತ್ಕೊಂಡ್ಬಿಟ್ರ. ಇಲ್ವಲ್ಲ, ಅವ್ರು ಎಲ್ಲಿದ್ರು ಗೋದಲಿಯಲ್ಲಿ ಏನ್ ಮಾಡಂತೆ ಇದ್ರಂತೆ ಎಲ್ವರ. ಹಂಗಿರ್ಬೇಕಾದ್ರೆ ಇದು ಯೇಸು ಕ್ರಿಸ್ತನ ಬಗ್ಗೆ ಆಗ್ಲಿ ಮರಿಯಾಳ ಬಗ್ಗೆ ಹೇಳ್ತಾನೆ ಇಲ್ಲ. ಆಮೇಲೆ ಮರಿಯಾಳನ್ನ ದೇವರು ಉಳಿಸ್ಬೇಕು ಕಾಪಾಡ್ಬೇಕು ಅಂದ್ಬಿಟ್ಟು ಎಲ್ಲಿ ಅರಣ್ಯದಲ್ಲಿ ಇಟ್ಟಿದ್ರು ಇಷ್ಟು ವರ್ಷ, 1260 ದಿವಸಗಳು ಮಾತ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಲ್ಲ, ಇದು ಮದರ್ ಮೇರಿ ಬಗ್ಗೆ ಏನ್ ಮಾಡ್ತಾ ಇಲ್ಲ ಹೇಳ್ತಾರೆ. ಅದಕ್ಕೆ ಎಷ್ಟು ಜನ ರೋಮನ್ ಕ್ಯಾಥಲಿಕ್ ಅವ್ರಿಗೆ ನಾನು ಲಿಟ್ರಲ್ ತಗೊಂಡು ಏನ್ ಮಾಡ್ತಾರೆ ಫೋಟೋ ಹಾಕ್ಬಿಡ್ತಾರೆ, ಓ ಮದರ್ ಮೇರಿ ನಕ್ಷತ್ರಗಳಿದೆ ಅದರ ಕೂಸಿಟ್ಬಿಟ್ಟಿದೆ ಇನ್ಫ್ಯಾಂಟ್ ಜೀಸಸು ಅಂತ. ಆಕ್ಚುಲಿ ಜೀಸಸ್ ಕ್ರೈಸ್ಟ್ ಬಗ್ಗೆ ಹೇಳ್ತಾರೆ. ಇವಾಗ ಯೋಚನೆ ಮಾಡಿ, ನಾನು ಏನೋ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಅಮ್ಮ ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲಿ ಬಿಟ್ಟು ಹೋಗಿದ್ರು ಓಡ್ಬಿಡ್ತಾರೆ ವಾಪಸ್. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತು ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಅಮ್ಮ ಬಿಟ್ಟು ಹೋಗ್ಬಿಟ್ರಂತೆ. ಈಗ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇಲ್ಲ, ಇದು ಸಿಂಬಾಲಿಕ್ ಲ್ಯಾಂಗ್ವೇಜ್. ಪ್ರಕಟಣೆ ಬರೆದಿರೋದೇ ಚಿಹ್ನೆಗಳ ಭಾಷೆಯಲ್ಲಿ, ಇದು ನೇರವಾಗಿರೋ ಭಾಷೆನೇ ಅಲ್ಲ. ನೋಡಿ ಪ್ರಕಟಣೆ 12:1 ಒಂದೇ ವಾಕ್ಯ ಓದಿ ನೋಡೋಣ, ಅಲ್ಲೇ ಕೊಟ್ಟಿದೆ ಪ್ರಕಟಣೆ 12:1. ಓದ್ರಿ ಪ್ರಕಟಣೆ 12:1. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸ್ತು, ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ವೆರಿ ಗುಡ್ ನೋಡ್ರ, ಇದು ಚಿಹ್ನೆ. ಅದಕ್ಕೆ ನೋಡಿ ಪ್ರಕಟಣೆ 1:1 ಓದ ನೋಡ ಅಂತೀನಿ, ಅಲ್ಲಿ ಕೊಡಿ ಓದ ಪ್ರಕಟಣೆ 1:1 ಓದಿ ಮಹೇಶ್ ಸಿಸ್ಟರ್. ಯಾವ ವಚನ ಬ್ರದರ್? ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ. 1ನೇ ಅಧ್ಯಾಯ 1ನೇ ವಾಕ್ಯ. ಒಂದು ಒಂದು ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ನೋಡ್ರ, ಸೂಚಿಸಿದ್ರು ಯಾಕೆ ಸೂಚಿಸಿದ್ರು ಅನ್ಕೊಂಡ್ರಿ? ಹೇಳಿದ್ರು ಅಂತ ಹೇಳ್ಬೇಕು ತಾನೆ. ಯಾಕೆ ಸೂಚಿಸಿದ್ರು? ಎಲ್ಲ ಚಿಹ್ನೆಗಳ ಮುಖಾಂತರ, ಸೂಚನೆಗಳ ಮುಖಾಂತರ ಏನ್ ಮಾಡಿದಾರೆ ಅಲ್ಲಿ ತಿಳಿಸ್ಕೊಡ್ತಾರೆ. ಇವಾಗ ಉದಾಹರಣೆಗೆ
ಟೀಚರು ಪಾಠ ಮಾಡ್ತಿರ್ತಾರೆ ಕ್ಲಾಸ್ ರೂಮ್ ಅಲ್ಲಿ. ನಿಮಗೆ ಮಕ್ಕಳಿಗೆ ಮಾತಾಡ್ಬೇಡ ಅಂತ ಹೆಂಗ್ ಹೇಳ್ತಾರೆ ಟೀಚರು? ಏಯ್ ಮಾತಾಡ್ಬಿಡ್ರಿ ಅಂತ ಹೇಳ್ತಾರೆ, ಸತ್ಯ ಹೇಳ್ತಾರ ಇಲ್ಲ. ಕೆಲವೊಂದ್ ಸತಿ ಏನ್ ಮಾಡ್ತಾರೆ, ಕೈ ಹಿಂಗ್ ನೋಡುತ್ತಾರೆ, ಕೈ ಹಿಂಗ್ ನೋಡಿಸಿ ಬೆಳ್ಳಿ ಹಿಂಗ್ ನೋಡಿಸ್ತಾರೆ. ಏನರ್ಥ? ಏನರ್ಥ? ಮಾತಾಡ್ಬೇಡ್ರಿ ಅಂತ ಅರ್ಥ. ಮಾತಾಡ್ಬಿಡಿ ಅಂತ. ಇವಾಗ ಪೊಲೀಸ್ ಅವನು ಏನ್ ಟ್ರಾಫಿಕ್ ಸಿಗ್ನಲ್ ಕೊಡ್ತಾ ಇದ್ದಾರೆ, ಇವ್ರು ಕೈ ಹಿಂಗ್ ನೋಡ್ತಾರೆ ಪೊಲೀಸ್ ಅವ್ನು, ಏನರ್ಥ? ಕೈ ಹಿಂಗ್ ಹೋಗ್ರಿ ಅಂದ್ರೆ ಹೋಗ್ರಿ ಅಂತ ಕೇಳಿದ್ರೆ ನಿಂದ್ರ ಅಂದ್ರೆ ನಿಂದ್ರ ಅಂತ. ನಿಂದ್ರು ನಿಂದ್ರು, ಹಿಂಗ್ ನೋಡ್ಸಿದ್ರೆ ನಿಂದ್ರು ಅಂತ ಅರ್ಥ. ಹಿಂಗ್ ಹೋಗು ಅಂತಂದ್ರೆ ಏನರ್ಥ? ಹೊರಟೋಗಿ ಮುಂದಕ್ಕೆ ಹೋಗಿ ಅಂತ ಅರ್ಥ. ಗ್ರೀನ್ ಸಿಗ್ನಲ್ ನೋಡೋರ, ಹಿಂಗಂದ್ರೆ ರೆಡ್ ಸಿಗ್ನಲ್ ಅಲ್ವರ, ಚಿಹ್ನೆಗಳ ಮುಖಾಂತರ ಅಲ್ವರ, ಇದೇ ಚಿಹ್ನೆಗಳ ಮುಖಾಂತರನೇ ದೇವರು ನಮ್ಗೆ ಪ್ರಕಟಣೆ ಪುಸ್ತಕದಲ್ಲಿ ಮಾಡಿದ ನಮ್ಗೆ ಕೊಟ್ಟಿರೋದು ಅಲ್ವರ. ಹಂಗಾರೆ ಈ ಚಿಹ್ನೆಗಳಿಗೆ ಒಂದೊಂದು ಅರ್ಥಗಳನ್ನ ಸತ್ಯವೇದಲ್ಲಿ ನೋಡಬೇಕು. ನೋಡಿ ಇವಾಗ ಫಸ್ಟ್ ನೋಡಿದ್ರೆ ಪರಲೋಕ ಅಂತ ನೋಡಿದ್ರೆ, ಪರಲೋಕ ಅಂದ್ರೆ ಲಿಟರಲ್ ದೇವರ ಸ್ಥಳ ಅಲ್ಲ, ಈ ಆಕಾಶ ಮಂಡಲದಲ್ಲಿ ಅದರ ಆಗ್ತಾರಂತ ಒಂದು ಲಕ್ಷಣನೇ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರದ್ರು ಏನಂತ, ಒಂದು ಸ್ತ್ರೀ ನೋಡಿದ್ರಂತೆ. ಇವ ಬೈಬಲ್ ಅಲ್ಲಿ ನೀವೇ ಸ್ತ್ರೀ ಅಂದ್ರೆ ಯಾರು? ಬೈಬಲ್ ನಲ್ಲಿ ಸ್ತ್ರೀ ಅಂದ್ರೆ ಯಾರು? ಸಭೆಗೆ ಸ್ತ್ರೀ ಅಂತ ಹೇಳ್ತಾರೆ. ಇಲ್ಲಿ ಎರಡನೇ ಕುರಿಂತ 11:2 ಅಲ್ಲಿ, ಎರಡನೇ ಕುರಿಂತ 11ನೇ ಅಧ್ಯಾಯ 2ನೇ ವಾಕ್ಯ. ಎರಡನೇ ಕುರಿಂತ 11:2 ದಯವಿಟ್ಟು ಬ್ರದರ್ ಸಿಸ್ಟರ್ಸ್ ಯಾರು ಓದ್ಬೋದಿಲ್ಲಿ? ಓದಿ ಮಹೇಶ್ವರ್. ಯಾಕಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಸಭೇನ ಕ್ರಿಸ್ತನ್ ಏನ್ ಮಾಡ್ತಾರೆ ನಿಶ್ಚಯ ಮಾಡಿದೆ ಅಂತ, ಶುದ್ಧ ಕನ್ಯೆಯಂತೆ. ಈ ಒಂದು ಸಭೆನೆ ಶುದ್ಧ ಕನ್ಯೆ. ಇದು ಹೆಂಗಪ್ಪ ಇತ್ತು ಸಭೆ ಅಂತಂದ್ರೆ, ಕನ್ಯೆಯಾಗಿತ್ತು ಅಂತ ಹೇಳ್ತಾರೆ. ಅಂದ್ರ ಅದು ಮಾತ್ರ ಅಲ್ಲ, ಈ ಕನ್ಯೆಯಾಗಿರೋ ಸಭೆ ಏನಪ್ಪ ಇತ್ತು ಅಂತಂದ್ರೆ, ತಲೆ ಮೇಲೆ 12 ನಕ್ಷತ್ರ ಇತ್ತಂತೆ. ಅದರ ಇವಾಗ ಸಭೆಗೆ 12 ನಕ್ಷತ್ರ ತರ ಇದ್ದವ್ರು ಯಾರು? ಸಭೆಗೆ ಅಪೊಸ್ತಲರು ಜನ ಇದ್ದ 12 ಕುಲಗಳು. ಸಭೆಗೆ ಅಪೊಸ್ತಲರು ಜನ ಇದ್ರು ಅಂತ ಕೇಳಿದೆ. ಕುಲಗಳಲ್ಲ, ಸಭೆಯಲ್ಲಿ ಕುಲ ಗೋತ್ರ ಓ, ಜಾತಿ 12 ಬಿನ್ನಹ ಶಿಷ್ಯರು. ಯಾವುದೂ ಇಲ್ಲ. 12 ಜನ 12 ಮಂದಿ. ಶಿಷ್ಯರು ಅಲ್ವರ? ಕುಲ ಗೋತ್ರ ಸಭೆಗೆಲ್ಲ ಬರಲ್ಲ, ಇಸ್ರೇಲ್ಗೆ ಬರ್ತದೆ. ಯಾವಾಗ ಏಸು ಶಿಷ್ಯನ ಅಪೊಸ್ತಲರು ಸಾಹಿತ್ಯ ಮಾಡಿದ್ರು, ಕುಲ ಗೋತ್ರ ಜಾತಿ ಎಲ್ಲ ಏನ್ ಮಾಡ್ತಾರೆ, ಮೇಲು ಇಲ್ಲ ಕೇಳು ಇಲ್ಲ ಗಂಡು ಇಲ್ಲ ಹೆಣ್ಣು ಇಲ್ಲ ಆಳು ಇಲ್ಲ ಇಲ್ಲ ಅಂತ ಅಂತಾರೆ ಎಲ್ಲ. ಈ ಕೂಡ ಬಿಟ್ರು ಅಪೊಸ್ತಲರು ಅಂತ 12 ಜನ ಹಾಕಿದ್ರು. ಇವರು ಸಭೆಗೆ ಹೆಂಗಪ್ಪ ಇದ್ದದ್ದೆ ಏನ್ರಿ, 12 ಕಿರೀಟ, 12 ನಕ್ಷತ್ರ ಉಳ್ಳ ಕಿರೀಟ ತರ ಏನಾಗಿದ್ರು ಸಭೆಗೆ. ಸಭೆಗೆ ಮೇನೆ ಏನ್ರಿ ಅಪೊಸ್ತಲರು, ಇವರು ಸಭೆಗೆ ನಕ್ಷತ್ರ ತರ ಇದ್ರು ಅಂತ ಹೇಳ್ತಾರೆ. ನಕ್ಷತ್ರ ಅಂತಂದ್ರೆ ಯಾರು ನೋಡಿ, ಇವಾಗ ಏನ್ರಿ ಸ್ಪೋರ್ಟ್ಸ್ ಸ್ಟಾರ್ ಇದ್ದಾರೆ, ಕರೆಕ್ಟಾ, ಫಿಲಮ್ ಸ್ಟಾರ್ಸ್ ಇದಾರೆ ಅಲ್ಲರ, ಅದೇ ತರ ಇವರು ಬಿಬ್ಲಿಕಲ್ ಸ್ಟಾರ್ಸ್. 12 ಜನ ಅಪೊಸ್ತಲರು ಸ್ಟಾರ್ಸ್ ಕಳ್ತಾರೆ ಏನಾಗಿದ್ರು ಇದೆ. ಯೂದ 13ನೇ ವಚನದಲ್ಲಿ ಬರ್ತಾರೆ, ದಾನಿಯೇಲ 12:3 ಬರ್ತಾರೆ, ಆಯ್ತಾ. ಆಮೇಲೆ ಸೂರ್ಯನ ಧರಿಸ್ಕೊಂಡಿದ್ರು, ಚಂದ್ರ ಮೇಲೆ ನಿಂತ್ಕೊಂಡಿದ್ರೆ ಅಂತ ಮರಿಯಲ್ಲ. ಯಾವ್ದು ಸೂರ್ಯನ ಧರಿಸ್ಕೊಂಡಿದ್ರ? ಹಾ, ಚಂದ್ರ ಮೇಲೆ ನಿಂತ್ಕೊಂಡಿದ್ರ? ಭೂಮಿ ಮೇಲೆ ನಿಂತ್ಕೊಂಡಿದ್ದ. ಸೂರ್ಯ ಚಂದ್ರನ ಯಾವ್ದು ಅಂದ್ರೆ, ಸೂರ್ಯ ಅಂದ್ರೆ ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆ, ಅದರ ಚಂದ್ರ ಅಂದ್ರೆ ಹಳೆ ಒಡಂಬಡಿಕೆ. ಹೇಗೆ ಹಳೆ ಒಡಂಬಡಿಕೆ ಹೇಗೆ ಅಂತ ಹೇಳ್ತೀನಿ ಕೇಳಿ. ಹೇಗೆ ಅಂತಂದ್ರೆ, ಇವಾಗ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಚಂದ್ರ ಸೂರ್ಯನ ಬೆಳಕಿನೇ ಪ್ರತಿಬಿಂಬಿಸೋದು. ಅಂದ್ರೆ ಅಂದ್ರೆ ಹಳೆ ಒಡಂಬಡಿಕೆ ಅಷ್ಟ್ ಹಳೆ ಒಡಂಬಡಿಕೆಗೆ ತಾನಾಗೆ ತಾನೇ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಳೆ ಒಡಂಬಡಿಕೆನ ಹಾಗೇನೆ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಹೊಸ ಒಡಂಬಡಿಕೆ ತುಂಬಾ ಇಂಪಾರ್ಟೆಂಟ್. ಆವಾಗೇನೆ ನಮ್ಮ ಹಳೆ ಒಡಂಬಡಿಕೆ ಏನು ಕೊಟ್ಟಿದೆ ಅಂತ ನಮ್ಗೆ ಅರ್ಥ ಆಗೋದು. ಅಂದ್ರ ಹಳೆ ಒಡಂಬಡಿಕೆನ ಬೆಳಕು ಏನು, ಹೊಸ ಒಡಂಬಡಿಕೆ ಬೆಳಕು, ಹಳೆ ಒಡಂಬಡಿಕೆ ಬಿದ್ರೆ ಏನಾಗೋದು, ಪ್ರಕಾಶವಾಗಿ ಬ್ರೈಟ್ ಆಗಿ ಶೈನ್ ಆಗೋದು. ಯಾಕಂದ್ರ ಇದನ್ನೇ ಬೈಬಲ್ ಸೂರ್ಯ ಚಂದ್ರ ಅಂತ ಹೇಳೋದು. ನೋಡಿ ಓದನ ಎಫೆಸರ್ಗೆ ಬಂದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಎಫೆಸರ್ಗೆ ಬಂದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರ ಉಪಾಧಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ನೋಡ್ರ ಅಪೊಸ್ತಲರು ಪ್ರವಾದಿಗಳ ಅಸ್ಥಿವಾರ ಇದೇ ಚಂದ್ರ, ಇದ್ರ ಮೇಲೆ ನೀವು ಸಭೆ ಏನೇ ಇದೆ ನಿಂತ್ಕೊಂಡಿದೆ. ಹೊಸ ಒಡಂಬಡಿಕೆನ ಸೂರ್ಯನ ತರ ಧರಿಸ್ಕೊಂಡು ಹಳೆ ಒಡಂಬಡಿಕೆಯಲ್ಲಿ ಸಭೆ ಸ್ಥಿರವಾಗಿ ನಿಂತ್ಕೊಂಡು ಅಪೊಸ್ತಲರಿಗೆಲ್ಲ ಇದೊಂದು ಕಿರೀಟ ತರ ಇದ್ದಂತ ಸಭೆಗೆ, ಇಷ್ಟೊಂದು ಚಂದವಾಗಿರೋ ಸಭೆ ಏನಾಗ್ಬಿಡ್ತು, ಗರ್ಭವತಿ ಆಗೋಯ್ತು. ಇವಾಗ ಅಪೊಸ್ತಲ ಪೌಲ್ ಏನಂದ್ರು, ಸಭೆಯನ್ನ ಶುದ್ಧ ಕನ್ಯೆಯಾಗಿ ಕ್ರಿಸ್ತನಿಗೆ ಮಾಡಿದ್ವಿ ಒಪ್ಪಿಸಿದ್ದೀನಿ ಅಂದ್ರು. ಅದರ
ಇವಾಗ ಮಕ್ಳು ಯಾವಾಗ ಹುಟ್ಟೋದು? ಮದುವೆ ಆಮೇಲೆ ಮಕ್ಳು ಹುಟ್ಟೋದು. ಮದುವೆ ಆಗೋ ಮುಂಚೆ ಗರ್ಭಿಣಿ ಆಗೋಯ್ತಾನೆ ಏನ್ ಗೊತ್ತಾ ಮೀನಿಗು? ಸಭೆ ಒಳಗಡೆ ಬೆಳಿಬಾರ್ದಾಗಿರಂತ ಒಂದ್ ವಸ್ತು ಏನಾಗ್ತಿದೆ, ಬೆಳೀತಾ ಇದೆ ಅಂತ ಅರ್ಥ. ಇದು ಯಾವ ಗೊತ್ತಾ ವಸ್ತು? ಇದೇ ಕ್ರಿಸ್ತ ವಿರೋಧಿ. ಸಭೆ ಕನ್ಯಾಗಿರ್ಬೇಕಾದ್ರೆ ಒಳಗಡೆ ಏನು ಬೆಳಕ್ ಸಾಧ್ಯ ಇಲ್ಲ. ಅಂದ್ರೆ ಏನಾಯ್ತು, ಸಭೆಯಲ್ಲಿ ಕೆಲವು ಜನ ಸತ್ಯನ ಬಿಟ್ಟು ಲೋಕಕ್ಕೇನಾದ್ರು ಹೋದ್ರು, ಅವರು ಲೋಕಕ್ಕೆ ಹಿಂಜೋಡರಾಗಿದ್ದಾರೆ, ಅವ್ರತ್ತೆ ಮಿಕ್ಸ್ ಆಗಿದ್ದಾರೆ. ಅವಾಗ ಏನಾಯ್ತು, ಸಭೆಯಲ್ಲಿ ಒಂದು ಅಸಹ್ಯವಾಗಿರೋದು, ಬೆಳಿಬಾರ್ದಾಗಿರಂತ ಒಂದು ವಸ್ತು ಗರ್ಭದಲ್ಲೇ ಬೆಳಕ್ ಶುರು, ಚಿಕ್ಕದಾಗಿರ್ಬೇಕೇನೆ. ಅಪೋಸ್ತಲ ಎಲ್ಲ ಜೀವಂತವಾಗಿರ್ಬೇಕೆ ಬೆಳಕ್ ಶುರು ಆಯ್ತು. ಅದಕ್ಕೆ ಅಪೋಸ್ತಲ ಪೌಲ್ ಏನ್ ಹೇಳ್ತಾರೆ, ಮತ್ತೆ ಯೋಹಾನ ಹೇಳ್ತಾರೆ, ಹಾ ಪ್ರಿಯರೇ ನೀವು ಅಂತ್ಯಕಾಲದಲ್ಲಿ ಇದ್ರಿ ಅಂತ ನಿಮ್ಗೆ ಹೇಳಿದೀನಿ, ಕ್ರಿಸ್ತ ವಿರೋಧಿ ಬರ್ತಾರೆ ಅಂತ ಹೇಳಿದೀನಿ. ಆಗ್ಲೇ ನಿಮ್ ಮಂದಿದ್ದಲ್ಲಿ ಏನಾಗಿದ್ರೆ ಅನೇಕ ಮಂದಿ ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತ ಏನ್ ಮಾಡ್ತಾರೆ ಅಪೋಸ್ತಲ ಪೌಲ್ ಹೇಳ್ತಾರೆ. ನೋಡಿದ್ರಿ ಎಲ್ಲಿ? 1ನೇ ಯೋಹಾನ 2ನೇ ಅಧ್ಯಾಯ 14ನೇ ವಾಕ್ಯ ಓದಿಂತೀನಿ. ಹಾ 1 ನಿಮಿಷ, 1ನೇ ಯೋಹಾನ 2 ಫಸ್ಟ್ ಜಾನ್ 2nd chapter 18th verse, 1 John 2:18, 1ನೇ ಯೋಹಾನ 2:18. ಮಕ್ಕಳಿರ ಇದು ಕಡೆ ಗಳಿಗೆಯಾಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ, ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳ್ಕೊಳ್ಳುತ್ತೇವೆ. ತಿಳ್ಕೊಳ್ತೇವೆ. ಎದ್ದಿದ್ದಾರೆ, ಈಗಲೇ ಇದಾರೆ. ಹಂಗಾದ್ರೆ ಈ ಒಂದು ಕೂಸು ಚಿಕ್ಕದಾಗಿ ಕ್ರಿಸ್ತವರ ಚಿಕ್ಕದಾಗಿ ಬೆಳೀತಾ ಇತ್ತು, ದೊಡ್ಡದಾಗಿ ಇನ್ನಾಗಿಲ್ಲ. ಪವರ್ ಬಂದಿಲ್ಲ, ಅಪೋಸ್ತಲ ಜೀವಂತವಾಗಿದ್ದಾರೆ. ಅಂದ್ರ ಸರಿ, ಹೀಗೆ ಇರ್ಬೇಕಾದ್ರೆ ಏನಾಯ್ತಂತಾನೆ, ನೋಡಿ ಇವ್ರನ್ನ ಪ್ರಕಟಣೆ 12ನೇ ಅಧ್ಯಾಯ ಬನ್ನಿ, 12ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಇವಾಗ ಇದನ್ನ ಅರ್ಥ ಮಾಡ್ಕೊಳೋಣ, ಡಿಕೋಡ್ ಮಾಡ್ಕೊಂತ ಹೋಗೋಣ. ಒಂದು 12:3 ಪ್ರಕಟಣೆ. ಅದೇನೆಂದರೆ, ಕೆಂಪಾದ ಮಹಾ ಘಟಸರ್ಪವಿತ್ತು, ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು, ಅದರ ತಲೆಗಳ ಮೇಲೆ 7 ಮಕುಟಗಳಿದ್ದವು. ನೋಡ್ರ, ಇವಾಗ ಹಿಂಗೆ ಹೇಳ್ಬೇಕಂದ್ರೆ ಈ ಸ್ತ್ರೀ ಪಕ್ಕದಲ್ಲಿ ಒಂದು ಘಟಸರ್ಪ ಇದೆ. ಯಾವ್ದು ಘಟಸರ್ಪ? ಕೆಂಪಾದ ಘಟಸರ್ಪ, ತಲೆ ಮೇಲೆ ಕೊಂಬುಗಳಿದೆ, ಅದರ 10 ತಲೆಗಳೈತೆ, ಕಿರೀಟಗಳಿದೆ. ಅದರ ಇವಾಗ ಇದೇ ತರ ನಾವ್ ಎಲ್ಲಿ ಓದಿದ್ದೀರಿ ಕ್ಲಾಸ್? ಚೆನ್ನಾಗಿ ಅರ್ಥ ಇದೆಯಾ? ದಾನಿಯಲ್ಲಿ 7ನೇ ಅಧ್ಯಾಯದಲ್ಲಿ 4 ಮೃಗಗಳು, 4 ಮೃಗ ಹೆಂಗಿತ್ತು? ಅದರ ಘಟಸರ್ಪ ತರ ಇತ್ತು, ತಲೆ ಮೇಲೆ 10 ಕೊಂಬುಗಳಿತ್ತು, ಅದರ 3 ಕೊಂಬು ಬಿದ್ದೋಯ್ತು, ಚಿಕ್ಕ ಕೊಂಬು ಬೆಳೀತು. ಇದು ಯಾವ ರಾಜ್ಯಪ್ಪ ಅಂದ್ರೆ ರೋಮ್ ರಾಜ್ಯ. ಅಂದ್ರ ಸರಿ, ಈ ರೋಮ್ ರಾಜ್ಯ ಏನ್ ಮಾಡ್ತು? ಓದ ನೋಡಿ, ಮುಂದಕ್ಕೆ ಓದಿ ಬಿಡ. ನೆಕ್ಸ್ಟ್ ಪ್ರಕಟಣೆ 12ನೇ ಅಧ್ಯಾಯ 4ನೇ ವಾಕ್ಯ. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ನೋಡಿ, ಈ ಘಟಸರ್ಪ ಏನ್ ಮಾಡ್ತು ಅಂದ್ರೆ ಆಕಾಶದಲ್ಲಿ 3 ನಕ್ಷತ್ರಗಳು ಭಾಗ ಆಯ್ತಂತ. ತನ್ನ ಬಾಲದಿಂದ ಈ 3 ಭಾಗದಲ್ಲಿ 1 ಭಾಗ ನೆಲಕ್ಕೆ ದಬ್ಬಿಡ್ತಂತೆ. ಇದು ದಬ್ಬಿರೋದ್ರಿಂದ ಏನಾಯ್ತು? ಕಂಟಿನ್ಯೂ ಮಾಡಿ. ಎರುತ್ತಿದ್ದ ಆ ಸ್ತ್ರೀಯು ಎತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. ನೋಡ್ರ, ಈ ನಕ್ಷತ್ರಗಳನ್ನ ತೆಗಡೆ ಬಿಡಿಸಿರೋದ್ರಿಂದ ಈ ಕೂಸು ಏನಾಗ್ಬಿಡ್ತಂತೆ, ಹೊರಗಡೆ ಬಂದ್ಬಿಡ್ತಂತೆ, ಡೆಲಿವರಿ ಆಗೋಯ್ತಂತೆ. ಫಸ್ಟ್ ಗರ್ಭವತಿನ ಪ್ರಸವ ವೇದನೆ ಪಡ್ತಾರೆ, ಇವಾಗ ಏನ್ ಡೆಲಿವರಿ ಆಗೋಯ್ತು? ಡೆಲಿವರಿ ಆಗಿದ ತಕ್ಷಣನೇ ಈ ಕೂಸ್ನ ಕೂಡ ನುಂಗ್ಬೇಕು ಅಂತ ಕಾಯ್ತಾ ಇದ್ದಂತೆ. ಯಾವುದು? ರೋಮ್ ರಾಜ್ಯ. ಸರಿ, ನಕ್ಷತ್ರ ಏನೋ, ನಕ್ಷತ್ರ 3 ಭಾಗ ಏನೋ ಅಲ್ರ? ನಾವು ಇವತ್ತನೇ ನೋಡಿದ್ರೆ ನಕ್ಷತ್ರದಲ್ಲಿ 3 ಭಾಗ. ನಕ್ಷತ್ರ ಏನೋ ಬಿಬ್ಲಿಕಲ್ ಸ್ಟಾರ್ಸ್, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅಂದ್ರೆ ಅಪೋಸ್ಟಲ್ಸ್ಗಳು ಮತ್ತೆ ಆ ಕಾಲದ ಸ್ಪಿರಿಚುವಲ್ ಲೀಡರ್ಸ್ಗಳಿಗೆ ಬೈಬಲ್ನಲ್ಲಿ ಸ್ಟಾರ್ಸ್, ನಕ್ಷತ್ರಗಳು ಅಂತ ಹೇಳ್ತಾರೆ. ಸರಿ, 3 ಭಾಗ ನಕ್ಷತ್ರ ಅಂತಂದ್ರೆ ಆ ಕಾಲದಲ್ಲಿ ಅಂದ್ರೆ 3 ಧರ್ಮಗಳಿತ್ತು ಮುಖ್ಯವಾಗಿ. ಯಹೂದ್ಯರ ಧರ್ಮ, ಕ್ರೈಸ್ತ ಧರ್ಮ, ಆಮೇಲೆ ರೋಮ್ ರಾಜ್ಯದಲ್ಲಿ ಒಂದು ಧರ್ಮ ಇತ್ತು, ಪೇಗನ್ ಧರ್ಮ ಅಂತ ಹೇಳ್ತಾರೆ. ಅದರ ಸರಿ, ಈ 3 ಭಾಗದಲ್ಲಿರಂತ ಧರ್ಮಗಳು ಏನ್ರಿ ಯಾರಿಗೆ ತುಂಬಾ ಹಿಂಸೆ ಕೊಡಕ್ಕೆ ಶುರು ಮಾಡ್ತು ಅಂತಂದ್ರೆ ಏನ್ರಿ, ಈ ಕ್ರಿಸ್ತ ವಿರೋಧಿ ಹೊರಗಡೆ ಬರ್ದಿದ್ದಕ್ಕೆ ಈ ಕ್ರೈಸ್ತ ಧರ್ಮ ಸಭೆಯಲ್ಲಿ ಅಂತ ಅಪೋಸ್ತಲರು ತುಂಬಾ ಸ್ಟ್ರಾಂಗ್ ಆಗಿದ್ರು ನೋಡ್ರಿ. ಅವ್ರ ಸಭೆಯಲ್ಲಿ ದುರ್ಬೋಧನೆ ಬರಕ್ ಬಿಡ್ತಾನೆ ಇರಲ್ಲ, ಅದು ಗುಪ್ತವಾಗಿ ಕೆಲಸ ಮಾಡ್ತಾ ಇತ್ತು ಕ್ರಿಸ್ತ ವಿರೋಧಿ. ಆದ್ರೆ ರೋಮ್ ರಾಜ್ದವರು ಈ ನಕ್ಷತ್ರಗಳಲ್ಲಿ 1 ನಕ್ಷತ್ರ ಅಂದ್ರೆ ಕ್ರೈಸ್ತವರಿಗೆ ಭಯಂಕರ ಹಿಂಸೆ ಕೊಡಕ್ ಶುರು ಮಾಡಿದ್ರು. ಅಪೋಸ್ತಲ್ಸ್ ಎಲ್ಲ ಸತ್ತೋಗ್ಬಿಟ್ರು, ಎಲ್ಲಾನು ಸಾಯ್ಸಕ್ಕಂತ ಶಿರಸೇವನೆ ಮಾಡ್ಬಿಟ್ರು. ಅಪೋಸ್ತಲ ಪೌಲ್ ತಲೆ ಕಡ್ಬಿಡ್ತಾರೆ, ಪೀಟರ್ ಉಲ್ಟಾ ಪಲ್ಟಾ ಸಾಯಿಸ್ತಾರೆ, ಅದರ ಸ್ಟೀಫನ್ನ ಸಾಯಿಸ್ತಾರೆ, ಅದರ ಜೇಮ್ಸ್ನ ಸಾಯಿಸ್ತಾರೆ,
ಆ ರೀತಿ ಸಭೆ ವೀಕ್ ಆಗೋಯ್ತು. ಸಭೆ ಯಾವಾಗ ವೀಕ್ ಆಗೋಯ್ತೋ, ಈ ನಕ್ಷತ್ರಗಳು ಬಿದ್ದು ಸತ್ತೋಗಿದ ತಕ್ಷಣ ಬಿದ್ದೋಗ್ಬಿಡ್ತು ಕೆಳಗಡೆ ಅಂತಂದೇನು, ಜೀವಂತವಾಗಿದ್ದವರು ಮರಣಕ್ಕೆ ಬಿದ್ದೋದ್ರು. ಯಾವಾಗ ಬಿದ್ದೋದ್ರು, ಆವಾಗ ಕೂಸು ಏನಾಯ್ತು, ಒಳಗಡೆ ಇರೋ ಕೂಸು ಹೊರಗಡೆ ಏನಾಗ್ಬಿಡ್ತು, ಬಂದ್ಬಿಡ್ತು. ಅಂದ್ರೆ ಅಂದ್ರೆ ಆಂಟಿ ಕ್ರೈಸ್ಟ್ ಪವರ್ಗೆ ಬಂದ್ಬಿಟ್ಟ. ಅದನ್ನೇ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಓದಿಂತೀನಿ ಇವಾಗ ಇಲ್ಲಿ, ಎರಡನೇ ತೀಸಲೋನಿಕ ಎರಡನೇ ಅಧ್ಯಾಯ 6-7. ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ನೋಡ್ದ, ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನ ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ನೋಡ್ದ ಏನ್ರಿ, ಬೈಲಿಗೆ ಬರ್ತಾನೆ, ಅಲ್ಲಿ ಒಂದು ಗುಪ್ತ ಕೆಲಸ ಮಾಡ್ತಾನೆ, ಏನೋ ತಡೆ ಹಿಡ್ತಾನೆ ಇದೆ. ಅಪೋಸ್ಟಲ್ಸ್ ಎಲ್ಲ ಸತ್ಯದಲ್ಲಿರ್ಬೇಕ, ತಡೆ ಹಿಡಿತಾ ಇದ್ರು. ಯಾವಾಗ ಇಟ್ಟಿರ್ಕೊಂಡ್ಬಿಟ್ರು ಎಲ್ಲ ಬೈಲಿಗೆ ಬಂದೇ ಬಿಡ್ರಿ ಕೆಲಸ ಮಾಡಕ್ಕೆ ಶುರು ಮಾಡ್ಬಿಟ್ರು. ಅಲ್ವರ ಅದಕ್ಕೆ ಆ ಮಗು ಜನ್ಮ ತಗೊಂಡ್ಬಿಡ್ತು. ಹುಟ್ಟಿದ ತಕ್ಷಣ ಎಲ್ಲೋ ಬಿಡ್ತದೆ ಮಗು. ಇವಾಗ ಓದಿ ಪ್ರಕಟಣೆ 12:5. ಹುಟ್ಟಿದ ತಕ್ಷಣ ಮಗು ಎಲ್ಲೋ ಕುತ್ಕಂತು. ಪ್ರಕಟಣೆ 12:5 ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ನೋಡ್ರ, ಹುಟ್ಟಿದ ತಕ್ಷಣ ಮಗು ಯಾರೋ ಸಿಂಹಾಸನ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ತೊಟ್ಲಲ್ಲಿ ಇರ್ತಾನೆ ಇರ್ತಾರೆ. ಏನಾಗಿದೆ ಅಂದ್ರೆ ಆಂಟಿ ಕ್ರೈಸ್ಟ್ ಗುಪ್ತವಾಗಿ ಕೆಲಸ ಮಾಡ್ತಾ ಇತ್ತು. ಯಾವಾಗ ಆಂಟಿ ಕ್ರೈಸ್ಟ್ ಹೊರಗಡೆ ಬಂದು ಕೆಲಸ ಮಾಡಕ್ ಶುರು ಆಯ್ತು, ಪವರ್ ಬಂದ್ಬಿಡ್ತೀರಿ. ಇದು ಯಾವ ತರ ಪವರ್ ಬಂತು ಅಂದ್ರೆ, ಇಡೀ ಜನಾಂಗವನ್ನು ಆಳ್ವಿಕೆ ಮಾಡೋ ರೀತಿಯಲ್ಲಿ ಪವರ್ ಬಂದ್ಬಿಡ್ತು. ನಾವು ಅದಕ್ಕೆ ಕಳೆದವರಲ್ಲಿ ಆಂಟಿ ಕ್ರೈಸ್ಟ್ ನೋಡಿದಿರಲ್ಲ, ಆಂಟಿ ಕ್ರೈಸ್ಟ್ ಯಾವಾಗ ಪವರ್ ಬಂದು ಇಷ್ಟ ಬಂದಿದ್ ರಾಜನ ಅಭಿಷೇಕ ಮಾಡೋದು, ಇಷ್ಟ ಬಂದ ರಾಜನ ಏನ್ ಮಾಡಂತೆ ಕೆಡವು ಹಾಕೋದು, ಅಷ್ಟೊಂದು ಗ್ರ್ಯಾಂಡ್ ಆಗಿ 1260 ವರ್ಷ ಏನ್ ಮಾಡ್ದ ಆಳ್ವಿಕೆ ಮಾಡ್ದ. ಎಲ್ಲ ಪೋಪ್ ಹೇಳ್ದಂಗೆ ಕೇಳ್ಬೇಕು. ಅದಕ್ಕೆ ಪೋಪ್ ಇನ್ನೂ ಹೆಸರು ಆ ಕಾಲದಲ್ಲಿ ಪೋಪ್ ಪಾಂಡವರ್ ಅಂತ ಹೇಳ್ತಾ ಇದ್ರು. ನಿನಗೆ ಗೊತ್ತಲ್ಲ ಪೋಪೇ ದೇವರು ಅಂತ ತಮಿಳಲ್ಲಿ ಅರ್ಥ. ಅದು ಪೋಪ್ ಪಾಂಡವರ್ ಅಂದ್ರೆ ಅದರ ಅವನ ದೇವ್ರ ಅಂತ ಮಾಡೋದಂತೆ, ಪೂಜೆ ಮಾಡೋದಂತೆ. ಅಷ್ಟು ಪವರ್ ಏನಂತ ಪೋಪ್ ಇತ್ತಂತೆ. ಸರಿ, ಪೋಪ್ ಆ ಕೂಸು ಏನ್ರಿ ಅಧಿಕಾರಕ್ಕೆ ಬಂದ್ಬಿಡ್ತು. ತಾಯಿ ಅವ್ರಿಲ್ಲ, ಸಭೆ ಏನಾಯ್ತು ಗತಿ, ಸಭೆಯ ಗತಿ ಇವಾಗ ಓದನ ನೋಡಿ. ಪ್ರಕಟಣೆ 12:6. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಸ್ತ್ರೀ ಅರಣ್ಯಕ್ಕೆ ಓಡಿ ಓಡಿ ಹೋದ್ಲು ಹೋದಳು ಅಂತಂದ್ರೆ ಸ್ತ್ರೀಗೆ ಪ್ರಾಮುಖ್ಯತೆ ಇಲ್ಲ, ಸ್ತ್ರೀನ ದೂರ ತಳ್ಬಿಟ್ರು. ಸ್ತ್ರೀ ಸಭೆನೇ ಇಲ್ಲ ರೀ ಆ ಕಾಲದಲ್ಲಿ, ಸಭೆ ಗಮನಕ್ಕೆ ಇಲ್ಲ ತುಂಬಾ ಅಂದ್ರಿ. ಅರಣ್ಯ ಅಂತಂದ್ರೆ ಮನುಷ್ಯನೇ ಇರಲ್ಲ ಸಮಾಜದಲ್ಲಿ, ಬೆಲೆನೇ ಇಲ್ಲ ಸಮಾಜದಲ್ಲಿ, ಗುರ್ತೇ ಇಲ್ಲ ಸಭೆಗೆ. ಬರೀ ಎಲ್ಲಾ ಕಡೆ ಸುಳ್ಳು ಕ್ರೈಸ್ತರುಗಳು ಏನಾಗವ್ರೆ ತುಂಬ. ನಿಜವಾದ ಸಭೆ ಮಹತ್ವತನೇ ಇಲ್ಲ. ನೆಕ್ಸ್ಟ್ ಬದಲ್ ಏನಾಯ್ತಂತ ಬದಲ ಆಮೇಲೆ. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ದೇವ್ರು ಏನ್ ಮಾಡಿದ್ರು, 1260 ದಿವಸಗಳು ಪೋಷಣೆ ಆಗಬೇಕನ್ನೋ ಸಲಹೆ ಮಾಡಿದ್ರು, ಪ್ರಿಪೇರ್ ಮಾಡಿದ್ರಂತೆ. ಅಂದ್ರ ಕ್ರಿಸ್ತ ವಿರೋಧಿಯ ಸಮಯ ಎಷ್ಟು, 1260 ದಿವಸಗಳು ಕೊಟ್ಟ ನೋಡ್ತೀವಿ. 1260 ದಿವಸಗಳು ದೇವ್ರ ನಿಜವಾದ ಸಭೆ. ಎಲ್ಲೋ ದೇವ್ರ ಮಕ್ಕಳು ಅಲ್ಲಿ ಇಲ್ಲಿ ಒಬ್ರು ಇಬ್ರು ಇದ್ರು, ಅದನ್ನ ದೇವ್ರ ಕೈ ಬಿಡ್ಲಿಲ್ಲ. ಪೋಷಣೆ ಆಗ್ಬೇಕು ಅಂತಂದ್ಬಿಟ್ಟು ಒಂದು ಪಕ್ಷಿನ ಏರ್ಪಾಡು ಮಾಡಿದಂತೆ. ಯಾವ ಪಕ್ಷಿ, ಎಲಿಯ. ಎಲಿಯನ ಕಾಲದಲ್ಲಿ ಎಲಿ ಏನಾಗ್ಬಿಟ್ಟ, ಎಜರ್ಲಿಂದ ಓಡೋಗ್ಬಿಟ್ಟ ಗೊತ್ತಾ. ಎಲ್ಲಿದ್ರು, ಹಾಕಿದ್ರು ನಳ್ಳದಲ್ಲಿ, ಇದ್ರು ಕಿದ್ರು ನಳ್ಳದಲ್ಲಿ, ಕಾಗೆ ಮುಖ ಅಂದ್ರೆ ಏನ್ ಕೊಡ್ತಾ ಇದ್ರು ಆಹಾರ. ಎಷ್ಟು ವರ್ಷ, 3.5 ವರ್ಷ. ಆವಾಗ ಇಸ್ರೇಲ್ ಅಲ್ಲಿ ಮಳೆನೇ ಇಲ್ಲ, ದೇವ್ರ ವಾಕ್ಯನೇ ಇಲ್ಲ. ದೇವ್ರ ವಾಕ್ಯ ಇಲ್ದಿರ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರು, ಸಭೆನ ಕೈ ಬಿಡ್ಲಿಲ್ಲ. ದೇವ್ರ ಏನ್ ಮಾಡಿದ್ರು, ಈ ಒಂದು ಪಕ್ಷಿಯ ಮುಖಾಂತರ ಅವ್ರಿಗೆ ಆಹಾರ ಏನ್ ಮಾಡಿದ್ರು ಕೊಟ್ರು. ಅದರ ನೆಕ್ಸ್ಟ್ ನೋಡಿ, ಏನಾಯ್ತಂತೆ ಮುಂದುವರಿಬೋದ. ನೆಕ್ಸ್ಟ್ ಎಷ್ಟನೇ ವಾಕ್ಯ, 7 ಮತ್ತೆ 8. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು, ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ನೋಡ್ರ, ಇವಲ್ಲಿ ಪರಲೋಕ ಯುದ್ಧ ಆಯ್ತಂತೆ. ಯಾಕಪ್ಪ ಅಂದ್ರೆ ಮಿಕಾಯಲ್ಗೂ ಘಟಸರ್ಪ ಯುದ್ಧ ಆಯ್ತಂತೆ. ಇವಾಗ ಘಟಸರ್ಪ ಅಂದ್ರೆ ಯಾವ ರಾಜ್ಯ ಅಂತ ನೋಡಿದ್ರಿ, ರೋಮ್ ರಾಜ್ಯ. ಮಿಕಾಯಲ್ ಅಂದ್ರೆ ಯಾರು, ಯೇಸು ಕ್ರಿಸ್ತನ. ಇಲ್ಲ ಇಲ್ಲ ಇಲ್ಲ, ಪರಲೋಕದಲ್ಲಿ ಯುದ್ಧ ಆಯ್ತದ. ದೇವರ ಸನ್ನಿಧಾನ ಮುಂದೆ ಯಾವುದು ಕೆಟ್ಟದ್ದು ಇರಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ಗೀತ ನಡೆಯಕ್ಕೆ ಸಾಧ್ಯನೇ ಇಲ್ಲ ರೀ. ಅಂದ್ರ
ಮಿಕ್ಯಾಲನ ಪದದ ಅರ್ಥ ಏನ್ ನೋಡಿದಿರಿ? ಮಿಕ್ ಮತ್ತೆ ಎಲ್, ಮಿಕ್ ಎಲ್, ಎಲ್ ಅಂದ್ರೆ ದೇವರು, ಮಿಕ್ ಅಂದ್ರೆ ಸ್ವರೂಪ. ಸೊ ಮಿಕ್ಯಾಲ ಅಂದ್ರೆ ದೇವರ ಸ್ವರೂಪ. ದೇವರ ಸ್ವರೂಪದಲ್ಲಿ ಯಾರಪ್ಪ ಇದ್ದೀನಿ ಅಂತ ಹೇಳ್ಕೊಂಡಿದ್ದು ಅಂದ್ರೆ ಪೋಪ್. ಪೋಪ್ ಏನ್ ಹೇಳ್ಕೊಟ್ರು? ನಾನೇ ದೇವರು, ನಾನೇ ದೇವ್ರ ಮಗನು, ನಾನೇ ಮಿಕಾಯಲು, ದೇವರ ರೆಪ್ರೆಸೆಂಟೇಟಿವ್, ದೇವ್ರ ಸ್ವರೂಪದಲ್ಲಿ ಇರೋ ನಾನೇ ಅಂತ ಹೇಳ್ಕೊಂತ ಇದ್ರು. ಇವಾಗ ಪೋಪ್ ಯಾವಾಗ ಪವರ್ ಬಂದನೋ ಆ ರೋಮ್ ರಾಜ್ಯದಲ್ಲಿರೋಂಥ ಜನಗಳು ಪೋಪನ ಆಳ್ವಿಕೆ ಮಾಡಕ್ಕೆ ಬಿಡಲಿಲ್ಲ. ಫಸ್ಟು ಅಪೋಸ್ ಮಾಡ್ತಾರೆ. ಯಾಕೆ? ರೋಮಲ್ಲಿ ಆಲ್ರೆಡಿ ಏನಾಗಿತ್ತು, ಧಾರ್ಮಿಕ ಒಂದು ವ್ಯವಸ್ಥೆ ಇತ್ತು, ಅವ್ರದೇ ಒಂದು ಧರ್ಮ ಇತ್ತು, ಅವ್ರದೇ ಒಂದು ನಂಬಿಕೆ ಇತ್ತು, ಅಲ್ಲೇ ಪೂಜಾರಿಗಳಿದ್ರು ಅದರ, ಅಲ್ಲೇ ಯಾಜಕರುಗಳಿದ್ರು ಅದರ, ಅಲ್ಲೇ ಎಷ್ಟೋ ಜನಗಳು ಏನಾಗಿದ್ರು ಇದ್ರು. ಅವ್ರಿಗೂ ಇಲ್ಲಿ ಬಿಷಪ್ಪು, ಪೋಪು, ಕಾರ್ಡಿನಲ್ ಗಿರ ಇತ್ತು, ಎಲ್ಲರಿಗೂ ಫೈಟಿಂಗ್ ನಡೀತದೆ. ನಾವು ಹೇಳ್ದಂಗೆ ನೀವು ಕೇಳ್ಬೇಕು ಅಂತ, ಇವ್ರು ಹೇಳ್ದಂಗೆ ಕೇಳ್ಬೇಕು ಅಂತ. ಆವಾಗ ಏನಾಯ್ತು ಅಂತಂದ್ರೆ ಅಲ್ಲಿ ಹಾಕಿದ್ರೆ ನೋಡಿದ್ರೆ ಏನಂತಂದ್ರೆ, ಏನ್ರಿ ಪಿಶಾಸನಗೂ ಏನ್ರಿ ಆತನ ದೂತರುಗಳಿಗೆ ಅಲ್ಲಿ ಸ್ಥಳ ಇರಲಿಲ್ಲ. ಅಂದ್ರೆ ಪೇಗನ್ ಧರ್ಮ, ಅವ್ರ ಯಾಜಕರು, ಪೂಜಾರಿಗಳು, ಅರ್ಚಕರು ಎಲ್ಲ ಏನಾದ್ರು ಎಲ್ಲರೂ ಹೊರಟೋಗ್ಬಿಟ್ರು. ಆವಾಗ ಪೋಪಿನ ಆಳ್ವಿಕೆ ಫುಲ್ ಏನಾಗ್ಬಿಡ್ತು, ಬಂದ್ಬಿಡ್ತು. ಸೊ ಪೋಪ್ ಫುಲ್ ಪವರ್ ಬಂದು ಏನ್ ಮಾಡ್ದ, ಭೂಲೋಕವನ್ನೆಲ್ಲ ಆಳ್ವಿಕೆ ಮಾಡಕ್ ಏನ್ ಮಾಡ್ದ ಅವನು, ಅವನು ಶುರು ಮಾಡ್ದ. ಓದಿಂತೀನಿ ಎಷ್ಟನೇ ವಾಕ್ಯ? 9ನೇ ವಾಕ್ಯ ಮತ್ತೆ 10ನೇ ವಾಕ್ಯ ಬದರ್ಥ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು, ಅದು ಈಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನ ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ನೋಡ್ರ ದೇವರ ರಾಜ್ಯವು ಶುರು ಆಯಿತು ಅಂತ ಮಾಡಿದ್ರು, ಹೇಳಕ್ ಶುರು ಮಾಡಿದ್ರ ರಾಜ್ಯವು ಬಲವು ಘನವು ಮಹಿಮೆ ಎಲ್ಲ ಇವ್ರದೆ ಅಂತ ಹೇಳಕ್ ಶುರು ಮಾಡಿ ಪೋಪ್ ಹೆಂಗ ಮಾಡಿದ್ರು, ಕರೆಕ್ಟ್ ಆಗಿ 799ನೇ ಕ್ರಿಸ್ತ ಶಕದಿಂದ ಇಲ್ಲಿ 1799ನೇ ಕ್ರಿಸ್ತ ಶಕದವರೆಗೂ ಪೋಪ್ ಭೂಲೋಕದಲ್ಲಿ ರಾಜಾದಿ ರಾಜಂತರ ಏನ್ ಮಾಡಿದ್ರು ಆಳ್ವಿಕೆ ಮಾಡಿದ್ರೆ. ಅದಕ್ಕೆ ಪೋಪ್ಗೆ ಏನು ಗೊತ್ತಾ ಹೆಸರು, ಪಾಂಟಿಫಸ್ ಮ್ಯಾಕ್ಸಿಮಸ್ ಅಂತ. ಅಂದ್ರೆ ಏನ್ರಿ, ಚೀಫ್ ರಿಲಿಜಿಯಸ್ ರೂಲರ್. ಇದನ್ನೇ ಪ್ರಕಟಣೆ 12ನೇ ಮಾಡಿದ ನಮ್ಗೆ ಅಲ್ಲಿ ಕೊಟ್ಟಿರೋದು. ಅದರ ನೋಡಿ ಆಮೇಲೆ ಏನ್ ಹೇಳ್ತಾರೆ, ಹೋದ್ರಿ ಬರ್ತಾರೆ 11ನೇ ವಾಕ್ಯ ಬರ್ತಾರೆ. ನೆಕ್ಸ್ಟ್ ಇವ್ರು ಹೆಂಗ್ ಜಯಿಸಿದ್ರು ಅಂತೆ, ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನೋಡ್ರ ಹೆಂಗಪ್ಪ ಜಯಿಸಿದ್ದು, ರೋಮ್ ರಾಜ್ಯದ ಮೇಲೆ ಅಂದ್ರೆ ಪೋಪು ಯಾವ್ದು ಕತ್ತಿಗಿತ್ತಿ ಇಲ್ಲ ಇದಕ್ಕೆ. ದೇವರ ವಾಕ್ಯ ಅದರ ದೇವ್ರಂತ ಭಯ, ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡು ಭಯಗೊತ್ತ ಮಾಡಿದ್ರು, ಭಯಪಟ್ರು. ಎಲ್ಲ ಕಾಲದಲ್ಲಿ ಯುದ್ಧಗಳಾಗೋದು, ಬಾರ್ಬೇರಿಯನ್ಸ್ ಅಂದ್ಬಿಟ್ಟು ಯುದ್ಧಕ್ಕೆ ಬರೋರು ನೋಡ್ರಿ, ರೋಮ್ ರಾಜ್ಯದ ಮೇಲೆ ರೋಮನ್ ಸೋಲ್ಜರ್ಸ್ ಕೂಡ ನಡುಗ್ಬಿಡೋರು, ಅಷ್ಟೊಂದು ಬಲಶಾಲಿಗಳು. ಅರೆ ಅವ್ರಿಗೆ ದೇವ್ರಲ್ಲಿ ತುಂಬಾ ಭಯ ಬರ್ತೀರಿ. ಹೋಗ್ ಬಂದು ಒಂದು ಮಾತು ಹೇಳ್ತಾರ್ರಿ, ದೇವ್ರ ಮೇಲೆ ಭಯ ಇದ್ರೆ ಸರೆಂಡರ್ ಆಗ್ಬಿಡಿ, ನಾನು ಹಿಂಗ್ ಅಂದ್ರೆ ನೀವೆಲ್ಲ ಭಸ್ಮ ಹೋಗ್ತೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಿಂಗ್ ಅಂದ್ರೆ ನಿಮ್ಗೆಲ್ಲರಿಗೂ ಆಶೀರ್ವಾದ ಬರ್ತಂತ. ಇದನ್ನ ನೋಡಿದ ತಕ್ಷಣ ಜನಗಳು ಏನಾಗ್ಬಿಟ್ರಲ್ಲ, ಮೂಢನಂಬಿಕೆ ಇದ್ದವರು ಎಲ್ಲ ಪೋಪಿಗೆ ಸರೆಂಡರ್ ಆಗ್ಬಿಟ್ರೆ. ಈ ತರ ಕ್ರಿಸ್ತನ ಹೆಸರದಿಂದ, ಯಜ್ಞದ ಕುರಿಯಾದಾತನ ನಾಮದಿಂದ ಅವ್ರು ಜಯಿಸಿದ್ದು. ನೆಕ್ಸ್ಟ್ ಬರ್ತಾರೆ ಆಮೇಲೆ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ನೋಡ್ರ ನಿಮ್ಮ ಕಡೆಗೆ ಏನಾಗಿದ್ದಾನೆ, ಇಳಿದು ಬಂದಿದ್ದಾನೆ. ಆಮೇಲೆ ನೆಕ್ಸ್ಟ್ ಬಂದ, ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನು ಎತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. ನೋಡ್ರ ಏನ್ರಿ ಅವಾಗ ಏನ್ ಮಾಡ್ತಾರಂತೆ, ಸಭೆಗೆ ಹಿಂಸೆ ಕೊಡಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾರೆ. ಅದೇ ನೋಡ್ಬೇಕಾರೆ ಇದೆ ಪೇಪರ್ಸಿ ಸಿಸ್ಟಮ್ ಮುಖಾಂತರ, ಕ್ರಿಸ್ತ ವಿರೋಧಿ ಮುಖಾಂತರನೇ ಸಭೆಗಳಿಗೆ ಏನ್ ಮಾಡಿದ್ರು, ಹಿಂಸೆ ಕೊಡೋಕೆ ಶುರು ಮಾಡಿದ್ರು. ಪೋಪ್ ಹೇಳಂತ ಮಾತನ್ನು ಕೇಳ್ಬೇಕು ಇಲ್ಲ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಡಕ್ಕೆ ಏನ್ ಮಾಡಿದ್ರು ಶುರು ಮಾಡ್ತೀನಿ. ಎಲ್ಲ ಕಳೆದ ವಾರ ನೋಡಿದಿರಿ, ಪರಾತ್ಪರನ ಭಕ್ತರನ್ನು ಸವಿಸೋದು, ಕಾಲಗಳು ಧರ್ಮವಿಧಿಗಳು ಏನ್ ಮಾಡೋದು, ಮಾರ್ಪಾಡು ಮಾಡೋದು. ಸೊ ಈ ರೀತಿ ಸೇತಾನ ಏನಪ್ಪಾ ಮಾಡಿದ್ರೆ ಕ್ರಿಸ್ತನ್ನ ಧೈರ್ಯವಾಗಿ ಫೇಸ್ ಮಾಡಕ್ಕೆ ಶುರು ಮಾಡ್ದ. ಯಾವಾಗ ಕ್ರಿಸ್ತನ್ನ ಸೋಲ್ಸೋದಿಕ್ ಆಗಲ್ಲ ಅಂತ ಹೇಳ್ಕೊಂಡ ಸಭೆ ಮೇಲೆನೆ ಹೆಗಲ ಮೇಲೆ ಕೈ ಹಾಕಿ ಸಭೆಯೊಳಗನೆ ದುರ್ಬೋಧನೆ ತಂದಿ
ಚಿಕ್ಕದಾಗ ಒಂದು ವೈರಸ್ ತಂದು ಆ ಸಿಸ್ಟಮ್ ಏನ್ ಮಾಡ್ದ ಕೊಲಾಪ್ಸ್ ಉಂಟಾಗಿ. ಈ ತರ ಕ್ರಿಶ್ಚಿಯಾನಿಟಿನಿ ಸೇತಾನ್ ಏನಪ್ಪ ಮಾಡ್ದಂದ್ರೆ ಕಂಪ್ಲೀಟ್ ಆಗಿ ಹಾಳು ಮಾಡಾಕ್ಬಿಟ್ಟು ಏನ್ರಿ ಅದನ್ನ ಕ್ರಿಸ್ತ ವಿರೋಧಿಯಾಗಿ ಮಾರ್ಪಾಡು ಮಾಡ್ಬಿಟ್ಟ. ನೆಕ್ಸ್ಟ್ ಬರ್ತಾರೆ ಪ್ರಕಟಣೆ 12ನೇ ಅಧ್ಯಾಯ 14ನೇ ವಾಕ್ಯ ನೋಡಿ. 1260 ದಿವಸಗಳು ಆ ಸ್ತ್ರೀ ಅರಣ್ಯದಲ್ಲಿ ಇದ್ಲು. ಅಂದ್ರೆ ಏನರ್ಥ, 1260 ದಿವಸಗಳಾಗಿದ ತಕ್ಷಣ ಆ ಸ್ತ್ರೀ ಏನಾಗ್ಬೇಕು, ವಾಪಸ್ ಇವಾಗ ಅರಣ್ಯದಿಂದ ಬರಬೇಕು. ನೋಡಿ ಏನಾಯ್ತಾರೆ ಅವಾಗ, ಹಾ ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಹಾ ನೋಡ್ರಿ, ಆ ಸ್ತ್ರೀಗೆ ಅರಣ್ಯದಲ್ಲಿ ಪೋಷಣೆ ಕೊಟ್ಟರಲ್ಲ 1260 ವರ್ಷ, ಅಲ್ಲಿ ಅವಳಿಗೆ ಸಹಾಯ ಮಾಡಕ್ಕೆ ಏನ್ ಕೊಟ್ರಂತೆ, 12 ರೆಕ್ಕೆಗಳು. ಅಂದ್ರ ಎಲೆಗೆ ಏನ್ ತಂದು ಊಟ ಕೊಟ್ಟಿದ್ದು, ಕಾಗೆ 2 ರೆಕ್ಕೆಗಳಿತ್ತು ನೋಡ್ರಿ. 12 ರೆಕ್ಕೆಗಳು ಏನು ಅಂದ್ರ 12 ರೆಕ್ಕೆ ಅಂತ ಅವನಿಗೆ ಗೊತ್ತ ಮೀನಿಂಗ್ ಏನಂದ್ರೆ ದೇವರ ವಾಕ್ಯ. ಇಸ್ರೇಲ್ ಜನಗಳನ್ನ ದೇವ್ರೇನ್ ಮಾಡಿದ್ರು, 12 ರೆಕ್ಕೆ ಮೀನ್ ಕೂಡ ಏನ್ ಮಾಡಿದ್ರು ಕರ್ಕೊಂಡ್ ಬಂದ್ರು ಅಂತ ನೋಡ್ತೀರಿ. ಅಲ್ವರ ದೇವ್ರ ವಾಕ್ಯಕ್ಕೆ ಬೈಬಲ್ನಲ್ಲಿ 12 ರೆಕ್ಕೆಗಳಿದೆ. ಫುಲ್ ಓದನ್ ಬೇಕ್ರೆ ಎಜೇಕೆಲ್ 10ನೇ ಅಧ್ಯಾಯ 5ನೇ ವಾಕ್ಯ. ಎಜೇಕೆಲ 10ನೇ ಅಧ್ಯಾಯ 5ನೇ ವಾಕ್ಯ. ಆಗ ಕೆರೂಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರು ಮಾತಾಡುವ ಧ್ವನಿಯಷ್ಟು ಗಂಭೀರವಾಗಿ ಹೊರಗಣ ಪ್ರಾಕಾರದ ಪರ್ಯಂತರವು ಕೇಳಿಸಿತು. ನೋಡ್ರ ಆ ರೆಕ್ಕೆಯ ಸೌಂಡ್ ನೋಡಿ, ದೇವ್ರ ವಾಕ್ಯ ತರ ಇತ್ತು ಅಂತ ನೋಡ್ತೀವಿ. ಅದರ ಹತ್ತಿಗೆ ಎಷ್ಟು ರೆಕ್ಕೆ ಇದೆ, 2 ರೆಕ್ಕೆ. ದೇವ್ರ ವಾಕ್ಯ ಇದ್ರಲ್ಲಿ ಎಷ್ಟು ಇದೆ ಭಾಗ, ದೇವ್ರ ವಾಕ್ಯ ಎಷ್ಟು ಭಾಗ ಇದೆ, ಎರಡು ಯಾವ್ದು? ಎರಡು ಭಾಗ ವೆರಿ ಗುಡ್, ಹೊಸ ಉಡಂಬಿಕೆ ಒಳ್ಳೆ ಉಡಂಬಿಕೆನೆ. ಏನ್ ಮಾಡಿದ್ದ, ಆ ಸ್ತ್ರೀಗೆ ಸಹಾಯ ಮಾಡಿದ್ದು. ಬೈಬಲ್ ಇತ್ತು, ಎಲ್ಲಾ ಭಾಷೆಯಲ್ಲಿ ಭಾಷಾಂತರ ಆಗಿಲ್ಲ, ಆದ್ರೆ ಬೈಬಲ್ ಇತ್ತು. ಯಾವುದೋ ಒಂದು ರೀತಿಯಲ್ಲಿ ಬೈಬಲ್ ಏನ್ ಮಾಡ್ತದ, ಸ್ತ್ರೀಗೆ ಸಹಾಯ ಮಾಡ್ತದ. ಸ್ವಲ್ಪ ಸ್ವಲ್ಪನೇ ಆಹಾರ ಕೊಟ್ಟು ಜೀವಂತ ಉಳಿಸಿದೆ. ಅಲ್ವರ ಇಲ್ಲಿ ಅರಣ್ಯದಲ್ಲೇ ಏಲಿಯನ್ಗೆ ಅರಣ್ಯದಲ್ಲೇ ಹೆಂಗ್ ಸಹಾಯ ಮಾಡಿದ್ರು, ಆತರ ಸಭೆಗೆ ಸಹಾಯ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು ಬಂದ್ರೆ, ಮುಂದಕ್ಕೆ ಓದಿದಾರ ಪ್ರಕಟಣೆ 12:17. ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯಿಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯಿಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಆಗ ಸಾಗ್ಬಿಡಿ ನೋಡ್ಬೇಕಾದ್ರೆ ಹೇಳ್ತಾರೆ ಏನ್ರಿ, 1300 3.5 ವರ್ಷ ಏನೋ ಪೋಷಣೆ ಅನ್ಕೋ, 1260 ವರ್ಷ ಎಲ್ಲ ಸೇಮ್. ಕ್ರಿಸ್ತ ವಿರೋಧಿಯ ಸಮಯ ಮುಗಿಯ ತನಕ ಸ್ತ್ರೀ ಎಲ್ಲೇ ಇರಬೇಕು ಅರಣ್ಯದಲ್ಲಿ. ಆ ಕಾಲ ಮುಗಿದ ತಕ್ಷಣ ಸ್ತ್ರೀ ಏನಬೇಕು, ಪ್ರಾಮುಖ್ಯತೆಗೆ ಬರಬೇಕು, ನಗರಕ್ಕೆ ಹಿಂತಿರುಗಿ ಬರಬೇಕು. ಯಾವಾಗ ಸೇತಾನ್ ಸುಮ್ಮನೆ ಬಿಡ್ತಾನ, ಸೇತಾನ್ ಏನಪ್ಪ ಮಾಡಂದ್ರೆ ತನ್ನ ಬಾಯಿಂದ ಘಟಸರ್ಪನ ಬಾಯಿಂದ ನೀರನ್ನ ಬಿಟ್ಟು. ಬೈಬಲ್ ನೀರು ಅಂದ್ರೆ ಏನ್ರಿ, ಘಟಸರ್ಪನೇನು ರೋಮ್ ರಾಜ್ಯ, ಅದರ ಶೇತನ ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಆ ರೋಮ್ ರಾಜ್ಯನೇ ಸೇತಾನಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ ಅಂತ ಗುಣಲಕ್ಷಣಗಳಿದೆ. ಅದರ ನೀರು ಅಂದ್ರೆ ಏನು ಬೈಬಲಲ್ಲಿ, ಸತ್ಯ ಅಂದ್ರೆ ಘಟಸರ್ಪನ ಬಾಯಿ ಮುಖಾಂತರ ಏನ್ರಿ ಜಲಪ್ರಳಯ ತರ ನೀರು ಬಂತು ಅಂದ್ರೆ ಗೊತ್ತಮ್ಮ ನೀವು, ಕೆಟ್ಟ ಒಂದು ಸಂಸ್ಥೆಗಳ ಮುಖಾಂತರ ಸತ್ಯಾಂಶಗಳು ಹೊರಗಡೆ ಬರಕೇನಾಯ್ತು ಶುರು ಆಯ್ತು. ಅಂದ್ರೆ ರೋಮ್ ರಾಜ್ಯದಲ್ಲಿ ಇದುವರೆಗೂ ಅಡಗಿಸಿಟ್ಟಿರಂತ ಇಂದ ಎಷ್ಟೋ ಒಂದು ಏನ್ರಿ ಸತ್ಯಾಂಶಗಳು ಇದನ್ನ ಏನ್ ಮಾಡೋದಂದ್ರೆ ರಿಲೀಸ್ ಮಾಡಿದ್ರು. ಸೇತಾನ ಏನ್ ಮಾಡ್ದ, ರಿಲೀಸ್ ಮಾಡ್ದ ಜನಗಳಿಗೆ ತನ್ನ ಅಧಿಕಾರದ ಬಗ್ಗೆ ಏನ್ರಿ ತನ್ನ ಒಂದು ಹಕ್ಕುಗಳ ಬಗ್ಗೆ ಅರಿವು ಕೊಡಕ್ಕೆ ಏನ್ ಮಾಡ್ದ ಶುರು ಮಾಡ್ದ. ಯಾವಾಗ, 1799 ಇಸ್ವಿಲಿ, ಯಾವಾಗೆ ಫ್ರೆಂಚ್ ರೆವಲ್ಯೂಷನ್ ಅಂತ ಆಗಿದ್ದು, ಜನಗಳಿಗೆ ಅರಿವು ಬರಕ್ಕೆ ಶುರು ಆಯ್ತು. ಅಲ್ಲಿವರೆಗೂ ಮೂಢನಂಬಿಕೆಯಲ್ಲಿ ದಬ್ಬಾಳಿಕೆಯಲ್ಲಿದ್ದರು. ಯಾವಾಗ ತಮ್ಮ ಅರಿವು ತಮ್ಮ ಅಧಿಕಾರ ತಮ್ಮ ಹಕ್ಕುಗಳಿಗಾಗಿ ಹೋರಾಡಕ್ಕೆ ಶುರು ಮಾಡಿದ್ರು, ಇದು ಬಂದಿದೆ ಹೆಂಗೆ ಅಂತಂದ್ರೆ ಜ್ಞಾನದ ಮುಖಾಂತರ, ಅದೇ ಸತ್ಯ. ಅದರ ಸತ್ಯದ ಮುಖಾಂತರ ಏನಾಯ್ತು, ಎಷ್ಟೋ ತಮ್ಮ ಒಂದು ಮಿಸ್ಟೇಕ್ಸ್ಗಳು ರಿಯಲೈಸ್ ಮಾಡಿ ಶುರು ಮಾಡಿ ಅಲ್ಲಿರುವಂತ ಅಧಿಕಾರಗಳ ವಿರುದ್ಧವಾಗಿ ರಿವೋಲ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ದೊಡ್ಡ ದೊಡ್ಡ ಗಲಾಟೆಗಳಾಗೋದ್ರಿ, ದೊಡ್ಡ ದೊಡ್ಡ ಸ್ಟ್ರೈಕ್ ಗಳಾಗಿತ್ತು. ಎಲ್ಲಾ ರಾಜರುಗಳನ್ನ ಏನ್ರಿ ಪ್ರಜೆಗಳು ರೋಡಕ್ಕೆ ತಂದ್ಬಿಟ್ಟು ಕಡಿಯೋದಿಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು, ಜೀವಂತವಾಗಿ ಸಾಯಿಸೋದಿಕ್ಕೆ ಏನ್ ಮಾಡೋದು ಶುರು ಮಾಡಿದ್ರು. ಶೇತಾ ಏನ್ ಗೊತ್ತಾ ಪ್ಲಾನು, ಈ ನೀರ್ನ ಜಳಪಳೆ ತರ ಬಿಟ್ಟ, ಈ ನೀರಲ್ಲಿ ಸಭೆನ್ ಕೂಡ ಕೊಚ್ಚಾಕ್ಬಿಡಣ ಅಂತ. ಏನ್ರಿ ಈ ಒಂದು ರಿವೋಲ್ಟ್ ಅಲ್ಲಿ ಸಭೆನ್ ಕೂಡ ಏನ್ ಮಾಡೋಣ, ಶಿರಸೇದನೆ ಮಾಡ್ಬಿಡೋಣ.
ಸಭೆಯನ್ನು ಕೂಡ ಕತೆ ಮುಗಿಸ್ಬಿಡೋಣ, ಸಭೆ ಕೂಡ ಹಿಂಸೆ ಕೊಟ್ಟು ಸಾಯಿಸಿ ಹಾಕ್ಬಿಡೋಣ ಅಂತ ಏನ್ ಮಾಡ್ದ ಸೇತನು ಪ್ಲಾನ್ ಮಾಡ್ದ. ಆದ್ರೆ ವಾಕ್ಯದಲ್ಲಿ ಏನ್ ನೋಡ್ತೀನಿ, ಭೂಮಿಯು ಅವಳ ಸಹಾಯಕ್ಕೇನೆ ಇತ್ತು ಬಂತು. ಅಂದ್ರೆ ಭೂಮಿ ಏನಿದೆ, ಸಮಾಜ ಹೆಂಗ ಗೊತ್ತ ಮಾಡ್ತು, ಆ ಸತ್ಯಾಂಶಗಳನ್ನ ಕುಡ್ದು ಬಿಡ್ತು, ಏನು ಮಾಡೋಕ್ಕಾಗಿಲ್ಲ. ಏನ್ರಿ ಸೇತನ ಪ್ಲಾನ್ ಉಲ್ಟಾ ಆಗ್ಬಿಡ್ತು. ಸಭೆಗೆ ಹಿಂಸೆ ಕೊಡೋದ್ ಬದಲಾಗಿ ಆ ಕಾಲದಂತ ರಾಜಕಾರಣಿಗಳಿಗೆ ಏನ್ ಮಾಡಿದ್ರು, ಹಿಂಸೆ ಕೊಡಕ್ಕೆ ಶುರು ಮಾಡ್ತದ್ರು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಹೆಸರುಗಳೇ, ಏನಪ್ಪಾ ಆಯ್ತು ಅಂತಂದ್ರೆ, ಯಾವಾಗ ಜನಗಳಿಗೆಲ್ಲ ಸತ್ಯಾಂಶ ಕೊಡೋಕೆ ಶುರು ಆಯ್ತೋ ಏನಿದ್ ಗೊತ್ತಾ, ಆವಾಗ ಪೇಪಸಿ ಆಳ್ವಿಕೆ ನಿಂತೋಯ್ತು, ರಾಜರ ಆಳ್ವಿಕೆ ಏನಾಯ್ತು ನಿಂತೋಯ್ತು. ಅದಕ್ಕೆ ನೀವು ಹಿಸ್ಟ್ರಿಯಲ್ಲಿ ತೆಗೆದು ನೋಡಿ, ಇಡೀ ಹಿಸ್ಟ್ರಿಯಲ್ಲೇ ಭಾರತ ದೇಶದಲ್ಲಿ ಹೇಳ್ಬೇಕು ಅಂದ್ರೆ ಏನ್ರಿ, ಕೊನೆಯ ರಾಜ ಒಬ್ರು 1719 ಅಲ್ಲಿ ತಿರೋಗ್ತಾರೆ. ಯಾರು ಗೊತ್ತಾ ಅವರು, ಟೀಪು ಸುಲ್ತಾನ್. ಅಂದ್ರ 1799 ಇಸ್ವಿಯಲ್ಲಿ ನಮ್ಮ ಭಾರತದಂತ ಕೊನೆಯ ರಾಜ ಏನಾಗ್ಬಿಟ್ರು, ಹೊಟ್ಟಬಿಟ್ರು. ಆಮೇಲೆ ರಾಜರ ಆಳ್ವಿಕೆನೇ ಇಲ್ಲ. ಆಮೇಲೆ ಏನ್ ಗೊತ್ತಾಯ್ತು ಏನ್ರಿ, ಆಮೇಲೆ ಸತ್ಯ ಅವ್ರಗಡೆ ಬರಕ್ ಶುರು ಆಯ್ತು. ಅಂದ್ರ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಫಾರ್ಮ್ ಆಯ್ತು, ಅಂದ್ರ ಬೈಬಲ್ ಪ್ರಿಂಟ್ ಆಯ್ತು, ಬೈಬಲ್ ಟ್ರಾನ್ಸ್ಲೇಷನ್ ಆಯ್ತು, ಬೈಬಲ್ ಸೊಸೈಟೀಸ್ ಎಲ್ಲ ಏನಾಯ್ತು ಬರಕ್ಕೆ ಶುರು ಆಯ್ತು ಅಂದ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಏನಪ್ಪಾ ಆಯ್ತು, ಚೇತಾನು ರೋಮನ್ ಕ್ಯಾಥಲಿಕ್ ನ ಮೋಸ ಮಾಡತ್ತರ, ಪ್ರೊಟೆಸ್ಟರ್ಸ್ ಒಂದು ಕೂಡ ಏನ್ ಮಾಡ್ದ ಕ್ಲೀನಾಗೆ ಮೋಸ ಮಾಡ್ದ ಅಲ್ವರ. ಆದ್ರೆ ಇವೆಲ್ಲದ್ರಲ್ಲೂ ದೇವ್ರ ನಿಜವಾದ ಸಭೆ ಏನ್ ಮಾಡ್ದು ಕೊನೆಗೆ ಎಲ್ಲೋ ಒಂದ್ ಕಡೆ ಉಳ್ಸಿಟ್ಟಿದ್ರು. ಯಾಕೆ ಅಂದ್ರೆ ಈ ಸ್ತ್ರೀಯರ ಸಂತತಿ ಬಂದ್ಬಿಟ್ಟು ಯಾರ ತಲೆನ ಜಜ್ಬೇಕು, ಸರ್ಪ ತಲೆ ಏನ್ ಮಾಡ್ಬೇಕು ಜಜ್ಬೇಕು ಅರ್ಥಾಯ್ತರ. ಅದರಿಂದ ಏನ್ರಿ, ನಾವು ನೋಡಿದಂತ ಕ್ರಿಸ್ತ ವಿರೋಧಿ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿ ಪಿಕ್ಚರ್ ರೀತಿಯಲ್ಲಿ ಪ್ರಕಟಣೆ 12 ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿರೋ ತಮ್ಮ ಏನ್ ಮಾಡ್ತೀನಿ ನಾನು ಕ್ಲಿಯರ್ ಆಗಿ ನೋಡ್ತೀನಿ ಅಂದ್ಬಿಡ. ಇದು ಕ್ರಿಸ್ತ ವಿರೋಧಿಯ ಕ್ಲಾಸ್ ಎಂಡ್. ಓಕೆಟ್ರ, ಸೊ ಕ್ರಿಸ್ತ ವಿರೋಧಿ ಬಗ್ಗೆ ಏನೇ ಡೌಟ್ಸ್ ಇದೆ ಯಾರ್ಬೇಕಾದ್ರೆ ಕೇಳಿ, ಯಾಕಂದ್ರೆ ನೆಕ್ಸ್ಟ್ ವೀಕಿಂದ ನಾವು ಕ್ರಿಸ್ತನ 2ನೇ ಬರುವಿಕೆಯ ಬಗ್ಗೆ ಏನ್ ಮಾಡೋಣ, ನಾವು ಓದೋಕ್ಕೆ ಹೋಗೋಣ. ಓಕೆನಾ, ಸೊ ಯಾರಿಗೇನ ಡೌಟ್ಸ್ ಇದೆಯಾ, ಏನ ಕ್ವಶನ್ಸ್ ಇದೆಯಾ ಆಂಟಿ ಕ್ರೈಸ್ಟ್ ಬಗ್ಗೆ ಕೇಳಿ ದಯವಿಟ್ಟು. ಯಾರಿಗೇನ ಪ್ರಶ್ನೆ ಇದೆಯಾ? ಮಯಾ ಸಿಸ್ಟರ್, ಸಿಸ್ಟರ್ ಪ್ರಶ್ನೆ ಇದೆಯಾ? ಓಕೆ ದೇವದಂ ಬ್ರದರ್, ಹಾ ಹೇಳಿ ಸಣ್ಣ ಬ್ರದರ್. ದೇವದಂ ಬ್ರದರ್, ಸಣ್ಣ ಬ್ರದರ್, ಸುರೇಶ್ ಬ್ರದರ್, ಏನೋ ಪ್ರಶ್ನೆ ಇದೆ ಕೇಳಿ. ಓಕೆ ಅನಿಲ್ ಬ್ರದರ್, ಬ್ರದರ್ ಇದು ಡೌಟ್ ಇತ್ತು ಹೇಳಿ ಸರ್. ಇದು ಹಳೆ ಒಡಂಬಡಿಕೆ ಚಂದ್ರ, ಹೊಸ ಒಡಂಬಡಿಕೆ ಸೂರ್ಯ ಹೋಲಿಸಿದ್ರಲ್ಲ, ಅದು ರೆಫರೆನ್ಸ್ ಏನಾದ್ರೂ ಇದೇನ? ಹಳೆ ಒಡಂಬಡಿಕೆ ಚಂದ್ರ, ಹೊಸ ಒಡಂಬಡಿಕೆ ಇದು ಅಂತಾನ? ಹೌದು. ಇಬ್ರಿಯರು 10ನೇ ಅಧ್ಯಾಯ ಒಂದನೇ ವಾಕ್ಯ ಓದಿ. ಯಾವ ಪುಸ್ತಕ? ಇಬ್ರಿಯರು ಹೀಬ್ರೂಸ್ 10 ಚಾಪ್ಟರ್ ವರ್ಸ್ 1. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳು ಛಾಯವೇ ಹೊರತು ಅವುಗಳ ನಿಜ ಸ್ವರೂಪ ಬಲವಾದದ್ರಿಂದ ಅವು ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಸ್ಥಾಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ನೋಡ್ದ ಧರ್ಮಶಾಸ್ತ್ರ ಏನ್ ರಿಸ್ಟರ್, ನೆರಳು ಮುಂದೆ ಬರ್ಬೇಕಂದ್ರೆ ಕೆಲಸಗಳಿಗೆ ಛಾಯೆ, ಅದು ನೆರಳು, ಇದು ನಿಜ ಆಯ್ತರ. ಸರಿ, ಇವಾಗ ಸತ್ಯವೇದದಲ್ಲಿ ಬೆಳಕು ಅಂದ್ರೆ ಯಾರು? ಸತ್ಯವೇದದಲ್ಲಿ ಬೆಳಕು ಅಂದ್ರೆ ಯಾರು? ಯೇಸು ಸ್ವಾಮಿ. ವೆರಿ ಗುಡ್, ಯೇಸು ಕ್ರಿಸ್ತ. ಅಂದ್ರ ಇದೇ ಯೇಸು ಕ್ರಿಸ್ತನ್ಗೆ ಸತ್ಯವೇದದಲ್ಲಿ ಏನಕ್ಕೆ ಕಂಪೇರ್ ಮಾಡಿದರೆ, ನೀತಿ ಸೂರ್ಯ ಅಂತ ಹೇಳಿದಾನ? ಹೌದು. ವೆರಿ ಗುಡ್. ಅಂದ್ರೆ ಸೂರ್ಯ ಅಂತಂದ್ರೆ ಬೆಳಕು ಅಂತಂದ್ರೆ ಯೇಸು ಕ್ರಿಸ್ತನ್ ಅಂದ್ರ. ಸರಿ, ಇವಾಗ ಯೇಸು ಕ್ರಿಸ್ತನ್ ಬಗ್ಗೆ ಎಲ್ಲಿ ಬರ್ದೈತೆ, ಎಲ್ಲ ಹೊಸ ಒಡಂಬಡಿಕೆಯಲ್ಲಿ ಬರ್ದಿರ್ತದೆ. ಕೊಲೋಸಿಯರ 1:24 ಓದಿ. ಕೊಲೋಶಿಯನ್ಸ್ ಕೊಲೋಶಿಯನ್ಸ್ 2nd ಚಾಪ್ಟರ್, 1 ನಿಮಿಷ, 2ನೇ ಅಧ್ಯಾಯ 16 ಮತ್ತು 17. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬೆವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೊಂದಿಗೆ ಯಾರು ಎಣಿಸಬಾರದು.
ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಕ್ರಿಸ್ತನೇ ಕ್ರಿಸ್ತನೇ ಸೂರ್ಯ, ಕ್ರಿಸ್ತನೇ ಬೆಳಕು ಅಲ್ವಾ? ಅದಕ್ಕೆ ಹಳೆ ಒಡಂಬಿಕೆಯಲ್ಲಿ ಬರ್ದಿರೋದೆಲ್ಲ ನೆರಳು ಛಾಯೆ ಅಷ್ಟೇ, ನಿಜ ಸ್ವರೂಪ ಬೇರು ಕ್ರಿಸ್ತನು. ಕ್ರಿಸ್ತನಿದ್ರನೇ ಏನಾಗೋದು ಅದೆಲ್ಲ ಬೆಳಕಿನ ಬರೋದು. ಓಕೆನಾ ಸರ್? ಓಕೆ ಸರ್. ಓಕೆ, ಸೊ ಬೇರೆ ಏನಾದ್ರು ಪ್ರಶ್ನೆ ಏನಾದ್ರು? ಓಕೆ ದೆನ್, ಹಂಗಾರೆ ಓಕೆ ಮೋಹನ್ ಬ್ರದರ್.